मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरैतर्जन्म जर मृत्यामयानाम् गोविन्दे देहि भक्तिम् भवति च भगवन् ऊर्जिताम् निर्निमित्ताम् निर्व्याजाम् निश्चलाम् सद्गुणगणन् बृहतीम् शाश्वतीमाशुदेव नारायणम् नमस्कृत्य नरम् चैव नरोत्तमम् देवीम् तरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठा नामियम् प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यासप्रचोदयात् वैशम्पायनः तस्यां रात्र्याम् व्यतीतायां धृष्टद्युम्नस्य सारथिः शशंसधर्मराजाय ಸೌಪ್ತಿಕೆ ಕದನಂ ಕೃತಂ ವೈಶಂಪಾಯನರು ಹೇಳುತ್ತಾರೆ ನೋಡು ಜನಮೇದಯ ಆ ರಾತ್ರಿ ಕಳೆದ ಮೇಲೆ ಉಳಿದವ ಧೃಷ್ಟು ಸಾರಥಿ ಒಬ್ಬನೇ ಅವನು ಧರ್ಮರಾಜನಿಗೆ ಅಶ್ವತ್ಥಾಮನ ಎಲ್ಲ ಕುಕೃತ್ಯಗಳನ್ನ ಹೇಳಿದ ಏನ್ ಹೇಳಿದ ಸೂತಃ ದ್ರೌಪದೇಯತ ಆತ್ಮಜೈಸ್ ಸಹ ಪ್ರಮತ್ತಿಶಿ ವಿಶ್ವಸ್ತಾಹ ಸ್ವಪಂತ ಶಿಬಿರೇಶ್ವಕೇ ದ್ರೌಪದಿಯ ಮಕ್ಕಳು ದ್ರುಪದನ ಮಕ್ಕಳ ಜೊತೆಗೆ ಅಂದ್ರೆ ಸೋದರ ಮಾವಂದಿರ ಜೊತೆಗೆ ಉಳಿಲಿಲ್ಲ ಗೌತಮೇನ ನೃಶಂಸೇನ ಭೋಜೇನ ಕೃತವರ್ಮಣ ಅಶ್ವತ್ಥಾಮ್ನ ಚಪಾಪೇನ ಹತಂವ ಶಿಬಿರ ಕಣ್ಣಲ್ಲಿ ಕರುಣೆಯ ರಕ್ತವೇ ಇಲ್ಲದ ಕೃತವರ್ಮ ಮತ್ತೆ ಆ ಬ್ರಾಹ್ಮಣ ಬ್ರುವ ಕೃಪ ಬ್ರಾಹ್ಮಣ ಅಂತ ಹೇಳಿಕೊಳ್ತಮ್ಮ ಮಾತ್ರ ಅಂತ ಬ್ರಾಹ್ಮಣ ಬ್ರುವ ಅಂದ್ರೆ ಹ ಅಶ್ವತ್ಥಾಮ ಪಾಪಿಷ್ಠನಾದ ಅಶ್ವತ್ಥಾಮನಿಂದ ನಿನ್ನ ಎಲ್ಲ ಮಕ್ಕಳು ನುಚ್ಚು ನೂರಾಗಿ ಹೋದ್ರು ಏತೈರ್ನ ರಾಶ್ವಾಂ ಪ್ರಾಸಶಕ್ತಿ ಪರಶ್ವಧೈ ಸಹಸ್ರಾಣಿ ನಿಕೃಂತದ್ಭಿ ಶಿಬಿರಂ ಕೃತಂ ಇಡ್ಡಿ ಶಿಬಿರ ನಿರ್ನಾಮ ಆಗಿದೆ ಛಿದ್ಯಮಾನ ಮಹತೋ ವನಸ್ಯೇವ ಪರಶ್ವಧೈ ಶುಶ್ರೂವೆ ಸುಮಹಾನ್ ಶಬ್ದಃ ಬಲಸ್ಯ ತವ ಭಾರತ ಅವರು ವೀರ ವಿಹಾರ ಮಾಡ್ಕೊಂಡು ಓಡಾಡ್ತಾ ಇದ್ದು ಕಾಚ ಕಾಚನೆ ಸದ್ದು ಬರ್ತಾ ಇತ್ತು ಅದನ್ನ ಹೇಳ್ತಾರ ಅವರು ಛಿದ್ಯಮಾನಸ ಮಹತೋ ವನಸ್ಯೇವ ಪರಶ್ವಧೈ ಮರಗಳನ್ನ ಕೊಡಲೆಯಿಂದ ಕತ್ತರಿಸ್ಬೇಕಾದ್ರೆ ಏನು ಸದ್ದು ಬರ್ತಾ ಇತ್ತಲ್ಲ ಆ ಸದ್ದು ಬರ್ತಾ ಇತ್ತು ಅಂದರೆ ಪ್ರತಿ ಪ್ರತಿರೋಧಕ್ಕೆ ಟೈಮೇ ಇರಲಿಲ್ಲ ದರ್ ವಾಸ್ ನೋ ಟೈಮ್ ಫಾರ್ ರಿಯಾಕ್ಷನ್ ಏನಾರು ಹೊಡೆಯೋದು ಏನಾರು ಆಗಬೇಕಲ್ಲ ಯಾಕೆ ಅಂದರೆ ಎಲ್ಲ ನಿದ್ರೆಗಣ್ಣಲ್ಲಿದ್ದರು ಅಹಮೇವಾವಶಿಷ್ಟಸ್ತು ತಸ್ಮಾತ್ ಸೈನ್ಯಾನ್ಮಹೀ ಪತೆ ಮುಕ್ತಃ ಕಥಂಚಿದ್ಧ ಧರ್ಮಾತ್ಮನ್ ದ್ವಾರೇಣ ಕೃತವರ್ಮಣ ನಾನೊಬ್ಬನೇ ಉಳಿದಿರೋನು ಇನ್ಯಾರೂ ಇಲ್ಲ ತೃತ್ವ ಪುತ್ರೋ ಕು ಪಪಾತ ಮುಹ್ಯುರ್ಧರ್ಷ ಪುತ್ರ ಯುಧಿಷ್ಠಿರ ತನ್ನ ಮಕ್ಕಳೆಲ್ಲ ಶತ್ರು ತನ್ನೋದನ್ನ ಅರಗಿಸಿಕೊಳ್ಳಲಾಗದೆ ದ್ವಪ್ಪನೆ ಕುಸಿದು ಬಿದ್ದ ತಮಾಪತಂತ ಮಕ್ರಮ್ಯ ಪರಿಜಗ್ರಾಹ ಸಾತ್ಯಕಿ ಭೀಮಸೇನೋರ್ಜುನಶ್ಚೈವ ಮಾದ್ರಿ ಪುತ್ರ ಚ ಪಾಂಡವ ಬೀಳ್ತಾ ಇರುವಾಗ ಸಾತ್ಯಕ್ಕಿ ಹಿಡ್ಕೊಂಡಂತೆ ಭೀಮಸೇನ ನಕುಲ ಸಹದೇವ ಅರ್ಜುನ ಎಲ್ಲ ಓಡಿ ಬಂದರು ಲಬ್ಧ ಚೇತಾಸ್ತು ಕೌಂತೆಯ ಶೋಕ ವಿಹ್ವಲಯಾಗಿರ ಜಿತ್ವಾ ಶತ್ರು ಜಿತ ಪಶ್ಚಾತ್ ಪರಿಯದೇವ ಯದಾರ್ಥವತ್ ಒಂದು ಸ್ವಲ್ಪ ಅವನ ಚೇತರಿಕೆ ಉಂಟಾಯಿತು ಚೇತರಿಕೆ ಉಂಟಾಗಿ ಅವನಿಗೆ ಒಮ್ಮೆ ಅನ್ನಿಸಿತಂತೆ ಸೋತವನು ಸತ್ತ ಸತ್ತ ಗೆದ್ದವನು ಸೋತ ಅಂತ ಹಾಗಾಗಿ ಹೋಯ್ತಲ್ಲ ನೋಡಿ ಜಿತ್ವಾ ಶೂನ್ ಜಿತ ಪಶ್ಚಾತ್ ಇಷ್ಟೆಲ್ಲ ಮಾಡಿ ಹದಿನೆಂಟು ದಿವಸದಲ್ಲಿ ಏನಾಯಿತು ಯಾರಿಗೂ ಸುಖ ಇಲ್ಲ ಯುಧಿಷ್ಠಿರ ಅಗಮ್ಯಾ ಗತಿರರ್ಥ ಕರ್ಮಣ್ವರ ಚ ಗತಿರ್ಹಾ ಅಪಿ ಯೇ ದಿವ್ಯಚಕ್ಷುಷಃ ಅರ್ಥಾನಾಂ ಗತಿರಗಮ್ಯ ಒಂದು ಇನ್ಸಿಡೆಂಟ್ ಹೇಗಾಗತ್ತೆ ಯಾರು ಊಹಿಸ್ಲಿಕ್ಕಾಗತ್ತೆ ಕರ್ಮದ ಗತಿಯೂ ಅಗಮ್ಯ ಕರ್ಮದ ಗತಿಯೇ ಅಗಮ್ಯ ಅಂದ್ರೆ ಇನ್ನು ದೇವರದ್ದನ್ನು ಸುಲಭವಾಗಿ ಇಮ್ಯಾಜಿನ್ ಮಾಡ್ಲಿಕ್ಕಾಗ್ತದ ದುರ್ವಿಜ್ಞೇಯ ಗತರಿಯೇಷ್ ಅಪಿಯೇ ದಿವ್ಯ ಚಕ್ಷುಷಃ ಎಷ್ಟೇ ದಿವ್ಯ ಅಲೌಕಿಕವಾದ ಕಣ್ಣು ಇರಬಹುದು ಅವರಿಗೂ ಕೂಡ ಮುಂದೆ ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಇನ್ನು ಬಡಪಾಯಿ ಜ್ಯೋತಿಷ್ಕರನ್ನ ಏನು ಅನ್ನೋದು ನಾವು ನಾನು ಜ್ಯೋತಿಷ್ಯ ಶಾಸ್ತ್ರವನ್ನು ಬೈತಾ ಇಲ್ಲ ಆದರೆ ಜ್ಯೋತಿಷಾಸ್ತ್ರದವರೆಗೂ ಒಂದು ಮಿತಿ ಇದೆ ಅದು ನಾವು ಅರ್ಥ ಮಾಡಿಕೊಳ್ಬೇಕು ಸನಾತನ ಧರ್ಮ ಅಸಂಗತ ಅಂತ ಹೇಳೋದಲ್ಲ ಜ್ಯೋತಿಷ್ಕರು ತಪ್ಪಿದ್ರೆ ಅದು ಅವರು ತಪ್ಪಿದ್ದು ನಾನು ಲೆಕ್ಕ ಎರಡು ಎರಡು ಕೂಡಿಸು ಎರಡು ಆರು ಅಂತಂದ್ರೆ ಗಣಿತವೇ ತಪ್ಪು ಅಂತ ನೀವಂದ್ರೆ ಹೇಗಿರುತ್ತೆ ತಪ್ಪು ಅದು ಎರಡೆರಡಲಿ ನಾಲ್ಕು ಅಂತ ಹೇಳಿದೆ ಇರೋದು ತಪ್ಪು ಎರಡೆರಡು ಆರು ಅಂತ ನಾನು ಹೇಳಿದೆ ಏ ಗಣಿತವೇ ಅಸಂಗತ ಅಂದ್ರೆ ಏನ್ ಸಾಯೋದು ನಮ್ಮ ಜನ ಇವತ್ತು ಹಂಗೆ ಹೊರಟು ಬಿಟ್ಟಿದ್ದಾರೆ ಈ ಹವಾಮಾನ ತಜ್ಞರಿದ್ದಾರಲ್ಲ ಅವರೇನ್ ಪರ್ಫೆಕ್ಟ್ ಆಗ ಹೇಳ್ತಾರೆ ಮಳೆ ಬರಬಹುದು ಬಿಡಬಹುದು ಅಂತಾರೆ ಏನಂತ ತಿಳ್ಕೊಳುದು ಯಾರು ಅನ್ನಲ್ಲ ಇವ್ರನ್ನಂತಾರೆ ಪಾಪ ಈ ಎಲ್ಲರಿಗೂ ಅನ್ನಿ ಖಂಡಿತ ಮಳೆ ಬರುತ್ತೆ ಅಂತ ಬಂದಿರಲ್ಲ ಅದರಿಂದಾಗಿ ನೋಡಿ ಆ ಧರ್ಮರಾಜ ಹೇಳೋದು ಅಪಿಯೇ ದಿವ್ಯ ಚಕ್ಷುಷಃ ಇರಬಹುದು ಅಲೌಕಿಕವಾದ ಕಣ್ಣು ಇರಬಹುದು ಮುಂದಿನದ್ದನ್ನ ಕೈಯೊಳಗಿನ ಅಡಿಕೆಯಂತೆ ನೆಲ್ಲಿಕಾಯಂತೆ ನೋಡಿರಬಹುದು ಅವರಿಗೂ ಕೂಡ ಮುಂದೇನಾಗತ್ತೆ ಅನ್ನೋದನ್ನು ಸ್ಫುಟವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ ಅದರಿಂದಾಗಿ ಇದು ಎಲ್ಲರ ಮೇಲೆ ಬರದದ್ದು ಅಲೌಕಿಕವಾದ ಕಣ್ಣಿದ್ದವರಿಗೆ ತಿಳ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಇನ್ನು ಜ್ಯೋತಿಷ್ಯದವರಿಗೆ ತಪ್ಪೇ ತಪ್ಪಾಗುವ ಸಹಜ ಸಾವಿರ ಸಮಸ್ಯೆಗಳಿರ್ತದೆ ಎಲ್ಲವೂ ಗೋಚರ ಆಗಬೇಕು ಅಂತ ಉಂಟ ಜ್ಯೋತಿಷ್ ಶಾಸ್ತ್ರದಿಂದ ಅದಕ್ಕೆ ಮಧ್ವಾಚಾರ್ಯರು ಅದನ್ನು ಹೆಚ್ಚು ಲಂಬಿಸಬೇಡಿ ಋಗ್ವೇದಾದಿ ಶಾಸ್ತ್ರಗಳಲ್ಲಿ ಇದು ಫಲ ಹಾಗೇ ಆಗತ್ತೆ ಅನ್ನುವ ವಿಶ್ವಾಸ ಇರಲಿ ಜ್ಯೋತಿಷ್ ಶಾಸ್ತ್ರಾದಿಗಳಲ್ಲ ಆಗತ್ತೆ ಅದರ ಮೇಲೆ ಭರವಸೆ ಇರಲಿ ಆದರೆ ಋಗ್ವೇದದಷ್ಟು ಪೂಜ್ಯತೆ ಇರೋದು ಬೇಡ ನಿಮಗೆ ವೇದಾದಿಗಳ ಇತಿಹಾಸ ಪುರಾಣಗಳ ತರಹ ಪೂಜ್ಯತಾಭಾವ ನಿಮ್ಗೇನು ಇರಬೇಕಾಗಿಲ್ಲ ಅಂತ ಹೇಳ್ತಾರೆ ಎಲ್ಲಿ ಮಧ್ವಾಚಾರ್ಯರು ಹನ್ನೊಂದನೇ ಸ್ಕಂದದಲ್ಲಿ ವ್ಯಾಖ್ಯಾನ ಬರೆಯುವಾಗ ಈ ಮಾತನ್ನು ಹೇಳ್ತಾರೆ ಅದರಿಂದಾಗಿ ಧರ್ಮರಾಜನ ಈ ಮಾತು ನೋಡಿ ಅಪಿಯೇ ದಿವ್ಯ ಚಕ್ಷುಷಃ ಅಲೌಕಿಕವಾದ ಕಣ್ಣು ಇರಬಹುದು ದುರ್ವಿಜ್ಞೇಯ ಅವರಿಗೂ ಕೂಡ ತಿಳಿಯೋದಿಲ್ಲ ಜೀ ಜಯಂತನ್ಯೇ ಜಯಮಾನ ವಯಂ ಜಿತಾಹ ಸೋತವರು ನಿಜವಾಗಿ ಅವ್ರು ಗೆದ್ರು ಯಾಕೆಂದ್ರೆ ಈ ಲೋಕದ ಜಂಜಡಗಳಿಂದ ಮುಕ್ತರಾಗಿ ಸ್ವರ್ಗ ಕೊಟ್ಟಾದ್ರು ಖಂಡಿತ ಯುದ್ಧದಲ್ಲಿ ಭಾಗವಹಿಸಿ ಶಸ್ತ್ರಪೂತರಾಗಿ ಸತ್ತದ್ರಿಂದ ಅವರಿಗೆ ಸ್ವರ್ಗ ಖಂಡಿತ ನಾವು ಉಳಿದೇನ್ ಮಾಡಿದ್ವಪ್ಪ ನಾವು ಏನು ಭೀಕರ ಜೀಯಮಾನ ಜಯಂತ್ಯನ್ಯೆ ಸೋತವರು ಗೆದ್ರು ಜಯಮಾನ ವಯಂ ಜಿತಾಹ ಗೆದ್ದವರು ನಾವು ಸೋತೆವು ಹತ್ವಾ ಭ್ರಾತೃನ್ ವಯಸ್ಸ್ಯಾಂಶ್ಚ ಪಿತೃನ್ ಭೃತ್ಯಾನ್ ಸುಹೃದಗಣಾನ್ ಬಂಧೂ ನಮಾತ್ಯಾನ್ ಪೌತ್ರಾಂಶ್ಚ ಜಿತ್ವಾ ಸರ್ವಾನ್ ಜಿತ್ತಯಂ ಅಣ್ಣ ತಮ್ಮಂದಿರನ್ನ ಗೆಳೆಯರನ್ನ ತಂದೆಗೆ ಸಮಾನರಾದವರನ್ನ ಭೃತ್ಯರನ್ನ ಸುಹೃತ್ಗಳನ್ನ ಬಂಧುಗಳನ್ನ ಅಮಾತ್ಯರನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನ ಗೆದ್ದು ಸೋತೆವು ಅನರ್ಥ್ಯರ್ಥಸಂಕಾಶಾ ತರ್ಥೋರ್ಥದರ್ಶನ ಜಯೋಯ ಜಾಕಾರಃ ಜಯಸ್ತಸ್ಮಾತ್ ಪರಾಜಯಃ ಸಂಪತ್ತು ಎಂದು ಭ್ರಮಿಸುವ ದಾರಿದ್ರ್ಯ ಇದು ಅನರ್ಥ ಅರ್ಥದಂತೆ ಕಾಣುತ್ತೆ ಜಯೋಯ ಮಜಯಾಕಾರ ಇದು ಸೋಲಿನ ಆಕಾರದಲ್ಲಿರುವ ಗೆಲುವು ಗೆಲುವಿನ ಆಕಾರದಲ್ಲಿರುವ ಸೋಲು ಜಯಸ್ತಸ್ಮಾತ್ ಪರಾಜಯ ಈ ಗೆಲುವು ಗೆಲುವು ಸೋಲು ಯೋ ಜಿತ್ ತಪ್ಯತೆ ಪಶ್ಚಾತ್ ಆಪನ್ನೈವ ದುರ್ಮತಿ ಕಥಂ ಮನ್ಯೇತ ವಿಜಯ್ ಜಿತತರಪ್ಪರೈ ಅಲ್ಲ ಗೆದ್ದ ಮೇಲೂ ಒಬ್ಬನಿಗೆ ಪಶ್ಚಾತ್ತಾಪ ಆಗತ್ತೆ ಅಂದ್ರೆ ಅದು ಆ ನಾನಾ ಪರಿಸ್ಥಿತಿಯಲ್ಲಿದ್ದೇನೀಗ ಅದನ್ನು ವಿಜಯ ಅಂತ ತಿಳ್ಕೊಳ್ಳೋದ ಯಶಾಥೇ ಜಯೋಯಂ ಸ್ಯಾತ್ ವಿಜಯ ಸ್ಯಾತ್ ಸಹೃದ್ವಧೆ ತೈರ್ಜಿತೈರ ಪ್ರಮತ್ತೈರ್ ನಿರ್ಜಿತ ಯೇಷಾಮರ್ಥ್ಯ ಜಯೋ ಯಾರಿಗಾಗಿ ನಾವು ಗೆದ್ದಿರಬೇಕಿತ್ತೋ ಅವರೆಲ್ಲ ಸತ್ತೋಗಿದ್ದಾರೆ ಹೋಗಿದ್ದಾರೆ ನಾವು ಬಹಳ ಕಾಲ ಉಳಿಯಲ್ಲ ಗೆದ್ದಿದ್ದೀವಿ ಈಗಾಗಲೇ ಎಪ್ಪತ್ತೆರಡು ಧರ್ಮರಾಜಾದಿಗಳಿಗೆ ಅವರು ಕಾಡಿಗೆ ಹೋದಾಗಲೇನೆ ಐವತ್ತಾಗೋಗಿತ್ತು ಐವತ್ತರ ಮೇಲೆ ಅರವತ್ತರ ಸಮೀಪ ಹದಿಮೂರು ವರ್ಷ ಲೆಕ್ಕ ಇಟ್ಕೊಳ್ಳಿ ಇವನ್ಗೆ ಎಪ್ಪತ್ತೆರಡು ಬಂದ್ರೆ ಹದಿಮೂರು ವರ್ಷ ಹಿಂದೆ

ಅದರಿಂದ ಬಚಾವಾದವರು ಇವತ್ತು ಸತ್ತೋಗಿದ್ದಾರೆ ಸತ್ತೋದ ಇನ್ಯಾರು ನಮ್ಮನ್ನು ಕೊಲ್ಲುವವರಿಲ್ಲ ಅಂತ ಯಾರು ಪ್ರಮತ್ತರಾಗಿ ಇದ್ರೂ ಮೈಮರತು ಇವತ್ತು ಸತ್ತು ಹೋಗಿದ್ದಾರೆ ರಥ ಹೃದಂ ಚರ ವರ್ಷೋರ್ಮಿಮಂತಂ ರತ್ನಾಚಿತಂ ವಾಜಿ ಸಮಾಜ ಯುಕ್ತ ಶಕ್ತೃಷ್ಟಿಶೂಲ ಧ್ವಜ ಶರಾಸನಾವರ್ತ ಮಹೌಗಫೇನಂ ಸಂಗ್ರಾಮ ಚಂದ್ರೋದಯ ವೇಗವೇಲಂ ದ್ರೋಣಾರಣ ವಂಜಾತಲ ನೇಮಿ ಘೋಷಂ ಏ ತೇರು ನಾಭಿಂ ತೇ ರಾಜಪುತ್ರ ನಿಹತಃ ಪ್ರಮಾದಾತ್ ಕರ್ಣನೆಂಬ ಸಿಂಹದಿಂದ ತಪ್ಪಿಸಿಕೊಂಡ್ರು ದ್ರೋಣರೆಂಬ ಕಡಲನ ದಾಟಿಬಿಟ್ರು ಎಂತಹ ದ್ರೋಣನೆಂಬ ಕಡಲು ಹ್ರದಂ ಸಮುದ್ರದಲ್ಲಿ ನಮಗೆ ಗೊತ್ತಿಲ್ಲದಂತೆ ಪುಟ್ಟ ಪುಟ್ಟ ಕೊಳಗಳಿರ್ತದೆ ಹಳ್ಳ ಇರುತ್ತೆ ಅಂತ ಅರ್ಥ ಕೊಳ ಅಂದರೆ ಹಳ್ಳ ನೀವು ಮಧ್ಯ ಸರೋವರದಲ್ಲಿ ಪೂರ್ತಿ ಒಣಗಿದಾಗ ನೋಡಿದ್ದೀರಾ ಅದರಲ್ಲಿ ಸಣ್ಣ ಭಾವಿ ಭಾವಿಗಳಿರುತ್ತೆ ಹಲವಾರು ಕೊಳ ಇರೋದು ಹಾಗೆ ಸಾಮಾನ್ಯ ಹಾಗಿರುತ್ತೆ ರಥಹರದ್ ಆ ರೀತಿ ಸಮುದ್ರದಲ್ಲೂ ಇರುತ್ತೆ ಇಲ್ಲಿ ಸರೋವರದಲ್ಲೇ ಇರುತ್ತೆ ಅಂದರೆ ಪುಟ್ಟ ಪುಟ್ಟ ನೀರಿನ ಊಟಗಳು ಒರೆಗಳು ಒರತೆಗಳು ನೀರಿನ ಹೊರತೆಗಳು ನೀರಿನ ಕಣ್ಣು ಅಂತ ಹೇಳ್ತಾರೆ ಆತ ಆ ತರಹ ಇಲ್ಲೇ ಇರುತ್ತೆ ಕೆರೆಯಲ್ಲೇ ಇರುತ್ತೆ ಸಮುದ್ರದಲ್ಲಿರಲ್ವಾ ರಥ ಎಂಬ ಕೊಳಗಳಿರುವ ಶರ ವರ್ಷೋರ್ಮಿ ಮಂತಂ ಬಾಣಗಳೆಂಬ ಅಲೆಗಳಿರುವ ಶ್ರೇಷ್ಠ ವೀರರೆಂಬ ರತ್ನಗಳಿರುವ ಕುದುರೆಗಳೆಂಬ ತಿಮಿಂಗಿಲಗಳಿರುವ ಶಕ್ತಿ ಈಟಿ ಶೂಲ ಧ್ವಜ ಮೊದಲಾದ ಮೊಸಳೆಗಳಿರುವ ಬಿಲ್ಲುಗಳು ಎಂಬ ಸುಳಿಗಳಿರುವ ಮುತ್ತುಗಳು ಅಂತನ್ನುವ ನೊರೆಗಳಿರುವ ಯುದ್ಧವೆಂಬ ಯುದ್ಧದ ಉತ್ಕಟ ಸಮಯವೆಂಬ ಚಂದ್ರನಿಂದ ಉಕ್ಕೇರಿರುವ ದ್ರೋಣವೆಂಬ ಕಡಲನ್ನು ದಾಟಿದವರು ಸತ್ತೋದ್ರು ಅಲ್ಲಿಯೂ ಯಾರು ಬದುಕಿದ್ರಲ್ಲ ದ್ರೋಣರೆಂಬ ಕಡಲಲ್ಲಿ ಮುಳುಗದ ಧೃಷ್ಟದ್ಯುಮ ಮೊದಲಾದವರು ಒಂದು ಮೈಮರೆಯುವಿಕೆಯಿಂದ ಶಸ್ತ್ರನಾಭಿಂ ತೇರಾಜ ತೇರುಚಶಸ್ತ್ರ ತೇರಪುತ್ರ ಪ್ರಮಾದಾತ್ ನಹಿ ಪ್ರಮಾದಾತ್ ಪರಮಸ್ತಿ ಕಶ್ಚಿತ್ ವಧೋ ಪ್ರಮತ್ತಮರ್ಥಾ ಹಿ ನರಂತಮಂತಾತ್ ತ್ಯಜಂತ್ಯನರ್ಥಾಶ್ಚ ಸಹವಿಚಂತೀ ಪ್ರಮಾದಕ್ಕಿಂತ ಮಿಗಿಲಾದ ಸಾವು ಇನ್ನೊಂದಿಲ್ಲ ಮೈ ಮರೆತರೆ ಸತ್ತ ಹಾಗೆ ಮೈ ಮರೆಯುವೆ ಸಾವು ಪ್ರಮತ್ತಮರ್ಥಾಹಿ ನರಂ ಸಮ ತ್ಯಜಂತಿ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ನೀವು ಎಚ್ಚರ ತಪ್ಪಿದಿರೋ ಸಾವು ಆಕ್ರಾಂತ ಆಗೋಗುತ್ತೆ ಧ್ವಜೋತ್ತಮಾಗ್ರೋಚ್ಛ್ರಿತ ಧೂಮಕೇತು शरार्चिशम दीप्ति महापताकम महाधनुर्जा तलने मिघोचम तनुत्रणाना विध शस्त्र वेगम महाचमू कक्ष महाहवे भीष्म महा दवाग्नि ये भीमा युध तीक्ष्ण वेगम ते राजपुत्रा निहता प्रमादात भीष्म यंतवनु भीष्म अंद्रे ಭೀಷ್ಮನೆಂಬ ಬೆಂಕಿಗೆ ಧ್ವಜವೇ ಹೊಗೆಯಂತೆ ಇತ್ತು ಅವನ ಬಾಣಗಳೇ ಜ್ವಾಲೆಯಂತೆ ಇದ್ದವು ಭರೋ ಅಂತ ಸದ್ದು ಮಾಡುತ್ತೆ ಬೆಂಕಿ ಉರಿತಾ ಇದ್ರೆ ಇವನ ಬಿಲ್ಲಿನ ನೇಣಿನ ಸದ್ದು ಮೀಂಟಿದ ಸದ್ದೇ ಬೆಂಕಿಯ ಭರೋ ಎನ್ನುವ ಧ್ವನಿಯಂತೆ ಇತ್ತು ಮಹಾ ಮಹಾಚಮೂಕಕ್ಷ ದವಾಗ್ನಿಭೂತಂ ನಮ್ಮ ಸೇನೆಯೇ ಕಾಡಿನ ಹಾಗೆ ಆ ಕಾಡಿಗೆ ಹೊತ್ತಿಕೊಂಡ ಕಿಚ್ಚು ಭೀಷ್ಮ ಅವನನ್ನೂ ದಾಟಿದರು ಸಣ್ಣ ಪ್ರಮಾಣದಿಂದ ಸತ್ ಹೋದರು ದೃಷ್ಟದ್ಯಮ್ನ ಶಿಖಂಡಿ ನನ್ನ ಮಕ್ಕಳು ಎಲ್ಲರೂ ಎಂತೆಂಥ ರೂಪಕಗಳು ಬಂದ್ಬಿಡ್ತಾ ಇದೆ ನೋಡಿ ವೇದವ್ಯಾಸರು ಅಂದರೆ ಕವೀನಾಮ್ ಕವಿಹಿ ರೂಪಕ ರೂಪಕ ಇದು ಮಾತು ಕಲಿಸಲ್ವೇ ಮಹಾಭಾರತ ನಮಗೆ ದೃಶ್ಯಗಳನ್ನು ಕಲಿಸಲ್ವೇ ನಿಮ್ಮ ಊಹಾಶಕ್ತಿ ಯಾವ ಮಟ್ಟಕ್ಕೆ ಹೋಗತ್ತೆ ಅದು ಧ್ಯಾನ ರೂಪವಾಗಿ ಇದೇ ಪರಿಣಾಮ ಮಾಡುತ್ತೆ ಯಾಕೆಂದ್ರೆ ಮುಂದೆ ಮುಂದೆ ವಿಠುದನಾಮ ಹೇಳೋದೇ ಇದು ದೇವರೇ ತನ್ನ ಬಗೆಗೆ ಹೇಳ್ಕೊಳ್ತಾನೆ ಅದು ಕೂಡ ಇದೇ ಮೋಕ್ಷ ಧರ್ಮ ಪರ್ವದಲ್ಲಿ ಬರುತ್ತೆ ಶೇಷ ಧರ್ಮ ಪರ್ವದಲ್ಲಿ ಬರುತ್ತೆ ಇಲ್ಲಿಯೇ ಗೀತೆಯೂ ಬರುತ್ತೆ ನಿಮ್ಮನ್ನ ನಿಮ್ಮ ಮನಸ್ಸನ್ನು ಊಹಾ ಪ್ರಪಂಚದಲ್ಲಿ ಹಿಗ್ಗಿಸಿ ಧ್ಯಾನದಲ್ಲಿ ಒಂದು ಮಾಡಿ ಶಾಂತರಸವನ್ನು ಪ್ರಚೋದನೆ ಮಾಡುವಂತಹ ಗ್ರಂಥ ಮಹಾಭಾರತ ಅದಕ್ಕೆ ಧ್ವನ್ಯಾಲೋಕ ಅಂತ ಹೇಳಿ ಒಂದು ಗ್ರಂಥ ಇದೆ ಅಲಂಕಾರ ಶಾಸ್ತ್ರ ಇದನ್ನ ಅಲಂಕಾರ ಶಾಸ್ತ್ರದ ಎಲ್ಲ ಗ್ರಂಥಗಳು ಒಂದಾದರೆ ಧ್ವನ್ಯಾಲೋಕವೇ ಒಂದು ಅದರಲ್ಲಿ ಮಹಾಭಾರತದ ಮುಖ್ಯ ಮುಖ್ಯ ರಸ ಯಾವುದು ಅಂತ ಚರ್ಚೆ ಮಾಡಿ ಶಾಂತ ರಸ ಅಂತ ಹೇಳ್ತಾನೆ ಯಾವ ರೀತಿ ಅದು ಶಾಂತ ರಸ ನಮ್ಮ ಮನಸ್ಸಿನಲ್ಲಿ ಮಹಾಭಾರತವನ್ನು ಓದಬೇಕಾದ್ರೆ ದೃಷ್ಟಿಕೋನ ಯಾವುದಿರಬೇಕು ಅಂಗರಸಗಳು ಯಾವುದು ಬೀಭತ್ಸವನ್ನ ಹೇಗೆ ತೆಗೆದುಕೊಳ್ಬೇಕು ಶೃಂಗಾರವನ್ನ ಹೇಗೆ ತೆಗೆದುಕೊಳ್ಬೇಕು ಭಯಾನಕವನ್ನ ಹಾಸ್ಯವನ್ನ ವೀರರಸವನ್ನ ಹೇಗೆ ತೆಗೆದುಕೊಂಡು ನಿಮ್ಮ ಮನಸ್ಸು ಶಾಂತರಸಕ್ಕೆ ಸಜ್ಜಾಗಿ ದೇವರನ್ನ ಧ್ಯಾನ ಮಾಡುವ ಎತ್ತರಕ್ಕೆ ಬೆಳಿಬೇಕು ಅಂತ ನೀವು ನೋಡ್ಬೇಕು ಅಂತ ಅವನು ದಾಳಿ ತೋರಿಸ್ತಾನೆ ನೋಡಿ ಇದೆಲ್ಲ ನೋಡಿ ಯಾವ ರೀತಿ ಇದೆ ಚಿಂತನೆಗಳು ವೇದವ್ಯಾಸರ ಆ ಮಾತು ಸುಮ್ಮನೆ ಅಲ್ಲ ಇದು ಶಾಸ್ತ್ರ ನೀವು ಕೇಳ್ತಾ ಇರ್ಬೇಕಾದ್ರೆ ಧ್ಯಾನ ಮಾಡಿಸ್ಬಿಡತ್ತೆ ಇದನ್ನ ಕಣ್ಣು ಮುಚ್ಚಿ ಕೇಳಿದ್ರೆ ನ ಹಿ ಪ್ರಮತ್ತೇ ನನರೇಣ ಚಕ್ಯಂ ಆಪ್ ವ ಸುಶ್ರೀರಿ ವಿಪುಲಂ ಯಶೋವಾ ಪರ್ಯಾಪ್ತ ಮಾದವು ಶತ್ರು ಸರ್ವಾನ್ ಮಹೇಂದ್ರಾನ್ ಸುಸಮೇಧಮಾನಾನ್ ಯಾರಿಗೆ ಮೈಮರವಿರತ್ತೆ ಅವನಿಗೆ ಸಂಪತ್ತನ್ನಾಗಲಿ ಕೀರ್ತಿಯನ್ನಾಗಲಿ ಪಡೆಯಲಾಗುವುದಿಲ್ಲ ಮೊದಲು ಎಲ್ಲ ಸಿಕ್ಕಿದಂತೆ ತೋರಿರತ್ತೆ ಒಂದು ಸಣ್ಣ ಎಳೆಯಲ್ಲಿ ಮಿಸ್ ಆಗೋಗತ್ತೆ ನೋಡು ಪ್ರಮಾದದಿಂದ ಇವರೆಲ್ಲ ಸತ್ತಿದ್ದಾರೆ ಸಮುದ್ರಂ ವಣಿಜ ಸಮೃದ್ಧ ಮಗ್ನಾ ನದ್ಯಾಮಿವ ಸೀದಮ ತೀರ್ಥ ಸಮುದ್ರಂ ವಣಿಜ ಸಮೃದ್ಧ ದೊಡ್ಡ ಸಮುದ್ರವನ್ನು ದಾಟಿ ಕುನದಿಯಲ್ಲಿ ಸತ್ತುಹೋದವರಲ್ಲಿ ಇಷ್ಟಿದೆ ಕುನದಿ ಅಂದ್ರೆ ಏನ್ ಗೊತ್ತಾ ಬೇಸಿಗೆ ಕಾಲ ಮಾತ್ರ ಇದು ಮಳೆಗಾಲದಲ್ಲಿ ಮಾತ್ರ ಹರಿಯುವ ನದಿಯನ್ನ ಕುನದಿ ಅಂತ ಕರೀತಾರೆ ಮಳೆಗಾಲದಲ್ಲಿ ಮಾತ್ರ ಹರಿಯೋದು ನಿಮಗೆ ಒಂದು ಪರಿಚಿತವಾದ ದೃಷ್ಟಾಂತ ಕೊಡಬೇಕು ಅಂತಂದ್ರೆ ನಿಡ್ಲೆ ಅಂತ ಒಂದು ನದಿ ಧರ್ಮಸ್ಥಳದ ಹತ್ರ ನೀವು ಮಳೆಗಾಲದಲ್ಲಿ ಹೋದ್ರೆ ರಸ್ತೆ ಬದಿಯಲ್ಲಿ ಭರೋ ಅಂತ ಹರಿತಾ ಇರುತ್ತೆ ಬೇರೆ ಯಾವ ಕಾಲದಲ್ಲಿ ಆದ್ರೂ ಹರಿತಾ ಇರಲ್ಲ ಅದು ಕುನದಿಗೊಂದು ದೃಷ್ಟ ಅಂತ ಆ ಕುನದಿ ಇದೆಯಲ್ಲ ಕೆಲವೊಂದು ಕುನದಿಗಳಿರ್ತದೆ ಅಥವಾ ಉಪನದಿಗಳಿರುತ್ತೆ ಉದಾಹರಣೆಗೆ ಅರ್ಕಾವತಿ ಅವಾಗ ಈಗ ಎಲ್ಲ ಅರ್ಕಾವತಿ ಸೈಟ್ ಆಗೋಗಿದೆ ಬಿಡಿ ಆಗ ಅರ್ಕಾವತಿ ನಮ್ಮ ತಾತ ಹೇಳ್ತಾ ಇದ್ರು ಮಳೆಗಾಲದಲ್ಲಿ ಅನಿವಾರ್ಯವಾಗಿ ಅದನ್ನು ದಾಟಬೇಕಾಗ್ತಾ ಇತ್ತು ಈಗಿನ ತರ ಬ್ರಿಡ್ಜ್ ಇರ್ತಿರ್ಲಿಲ್ವಲ್ಲ ದಾಟುವಾಗ ಕಾಲನ್ನ ಮೇಲೆತ್ತದೆ ನಡ್ಕೊಂಡು ಹೋಗ್ತಾ ಇರಬೇಕು ಅದು ಸ್ವಲ್ಪ ಕಣಕಾಲಿನಿಂದ ಒಂದು ಸ್ವಲ್ಪ ಮೇಲೆ ನೀರಿರ್ತಿತ್ತಂತೆ ನೀವು ಯಾರಾದರೂ ಒಂದು ಕಾಲು ಎತ್ತಿದ್ರೆ ಆ ಒಳಗಡೆ ಹೇಳ್ಕೊಂಡು ಹೊಟ್ಟೋಗ್ತಾ ಇರ್ತದೆ ನೀವು ಬಿದ್ರಿ ಇಂತ ಬಿದ್ರೆ ಮತ್ತೆ ಹೇಳ್ಲಿಕ್ಕೆ ಆಗಲ್ಲ ಹೋಗ್ತಾ ಇರೋದೇ ಹಾಗಿತ್ತಂತ ಒಂದು ಕಾಲದಲ್ಲಿ ಅರ್ಕಾವತಿ ಈಗ ಊಹಿಸ್ಲಿಕ್ಕೆ ಅರ್ಕಾವತಿ ಕುಮದ್ವತಿ ವೃಷಭಾವತಿ ಎಲ್ಲ ಹಾಳು ಮಾಡಾಗಿದೆ ಕಾವೇರಿ ನದಿಯ ಉಪನದಿಗಳಿವೆಲ್ಲ ಅರ್ಕಾವತಿ ಆಗಿತ್ತಂತೆ ಎಚ್ಚರದಿಂದ ಹಡಗಿನಲ್ಲಿ ಸಮುದ್ರವನ್ನ ದಾಟಿ ಬಂದವರು ಮೈಮರೆತು ಈ ತರಹದ ನದಿಗಳಲ್ಲಿ ಹೋದ್ರೆ ಹೇಗಿರುತ್ತೆ ಆ ರೀತಿ ಆಗಿ ಹೋಯಿತು ನನ್ನ ಮಕ್ಕಳ ಕಥೆ ಅಂತಾನೆ ಧರ್ಮರಾಜ ಕುನದ್ಯಾಂ ಇವ ಸೀದಮಾನಾ ಅಮರ್ಷಿತೈರ್ಯೆ ನಿಹತಾ ನರೇಂದ್ರಾ ನಿಸ್ಸಂಶಯಂತೆ ತೃದಿವಂ ಪ್ರಪನ್ನ ಕೃಷ್ಣಾಂತು ಶೋಚಾಮಿ ಕಥನು ಸಾ ದ್ವಿ ಶೋ ಕಾರಣವಂ ಸಾಧ್ಯ ವಿಷ ವಿಷಕ್ಷ್ಯತೀತಿ ಇವರೆಲ್ಲ ದುರ್ಯೋಧನನ ಸಾವನ್ನ ತಡೆಯಲಾಗದೆ ಆ ಮೂರು ಜನ ಮಾಡಿದ್ದು ಶತ್ರುಶೇಷ ಎಷ್ಟು ಡೇಂಜರಸ್ ಶತ್ರುಶೇಷ ಉಳಿಬಾರದು ಶತ್ರು ಜಯತ ಉಳಿದ್ರೇನೆ ಹೀಗೆಲ್ಲ ಪ್ರಾಬ್ಲಮ್ ಯಾವ್ದೋ ಚಿಕ್ಕವನ ಬಿಟ್ಬಿಟ್ಟಿರ್ತಾರೆ ಅವನೇ ದೊಡ್ಡವನಾಗ್ ಚಡ್ ತಿರ್ಸ್ಕೋತಾನೆ ಆ ಕಥೆಯು ಮುಂದೆ ಬರುತ್ತೆ ಅದೇ ಶತ್ರು ತೇತ ಅದು ವ್ಯಾಸೋಚ್ಮ್ ಅಲ್ವಾ ವ್ಯಾಸೋತ್ಸಿಷ್ಟಮ ಎಲ್ಲಾನು ಅಲ್ಲೇ ಬರುತ್ತೆ ನಿಮಗೆ ಮುಂದೆ ಶಾಂತಿ ಪರೋದಲ್ ಒಂದ್ ಕಥೆ ಬರುತ್ತೆ ಹೈಹಯರು ಮತ್ತೆ ತಾಳಜಂಗರು ಅದರಲ್ಲಿ ಒಬ್ಬ ಬ್ರಾಹ್ಮಣರ ಕನ್ವರ್ಟ್ ಆಗಿ ಹೋಗ್ತಾನೊಬ್ಬ ಯಾಕೆಂದ್ರೆ ಈ ನಿಧ ಎಷ್ಟು ತಲತಲಾಂತರದಿಂದ ಹತ್ತು ಹದಿನೈದು ತಲೆಮಾರು ಯುದ್ಧ ಆಡ್ಕೊಂಡೇ ಬಂದಿದ್ದೀವಿ ಏನು ಶಾಂತಿನೇ ಇಲ್ಲ ಇವ್ರನ್ನ ಅವ್ರು ಕೊಲ್ಲೋದು ಅವ್ರನ್ನ ಇವ್ರು ಕೊಲ್ಲೋದು ಯಾರೋ ಒಬ್ಬ ಉಳ್ಕೊಂಡ್ಬಿಟ್ರಿ ತಾನು ಬಂದು ಇವ್ರನ್ನ ಕೊಲ್ತಾನೆ ಅವನನ್ನು ಪೂರ್ತಿ ಕೊಂದಾಗ ಆ ಕೊಂದವನನ್ನ ಇನ್ನೊಬ್ಬ ಸೈಡ್ ತಿರ್ಸ್ಕೊಳ್ಳಿ ಕಾಯ್ತಾ ಇರ್ತಾನೆ ಅದ್ರ ಕಥೆಯು ಮುಂದೆ ಬರುತ್ತೆ ಹಾಗೆ ಹೇಳೋದು ಅಮರ್ಷಿತ ಈ ಸೇಡನ್ನ ಉಳಿಸಿಕೊಂಡವರು ಶತ್ರುಶೇಷ ಉಳಿದದ್ದು ಇವರನ್ನ ಕೊಂದಿತ್ತು ಆದ್ರೆ ನನಗೆ ಚಿಂತೆ ಆಗ್ತಾ ಇರೋದು ದ್ರೌಪದಿ ಪಾಪ ಇದನ್ನು ಹೇಗೆ ಸಹಿಸ್ತಾಳೆ ಅಂತ ಭ್ರಾತೃನಶ್ಚ ಪುತ್ರ ಹತಾನ್ ನಿಚಮ್ಯ ಪಾಂಚಾಲ ರಾಜಂ ಪಿತರಂಚ ವೃದ್ಧಂ ಧ್ರುವಂ ವಿಜ್ಞಾಪತಿ ಪೃಥಿವ್ಯಾಂ ಸಾಶೋಚ ಕೃಷಾಂಗ ಕಕಶಾಂಗ ಹೀ ನೋಡಿ ಅಣ್ಣ ತಮ್ಮಂದಿರು ಮಕ್ಕಳು ತಂದೆ ಎಲ್ಲರೂ ಒಟ್ಟಿಗೆ ಸತ್ತೋಗಿದ್ದಾರೆ ದ್ರೌಪದಿಯ ಕಥೆ ಏನು ಖಂಡಿತ ಅವಳು ಎಚ್ಚರ ತಪ್ಪಿ ಕೆಳಗಡೆ ಬೀಳ್ತಾಳೆ ತೋಕದಂ ದುಃಖ ಅಪಾರಯಂತಿ ಕಥಂ ಸುಖಾನಾಂ ರೋರೂಯತೆ ಜ್ಞಾತಿ ವದಾಭಿತಪ್ತ ಪ್ರದಹ್ಯಮಾನೇ ಬಹುತಾ ಅವಳು ರಾಣಿಯಾಗಿ ಏನ್ ಸುಖ ಅನುಭವಿಸ್ತಾಳೋ ಏನೋ ಮುಂದೆ ನನ್ನ ಈ ರಾಣಿ ಪದವಿಯ ಹಿಂದೆ ಎಲ್ಲರ ಬಲಿದಾನ ಇದೆ ನನ್ನ ವೃದ್ಧನಾದ ಅಪ್ಪ ಅಣ್ಣ ತಮ್ಮ ಮಕ್ಕಳು ಈ ಎಲ್ಲರ ರಕ್ತದಿಂದ ರಂಜಿತವಾದ ಈ ಒಂದು ಸಂಗತಿಯನ್ನ ಹೇಗೆ ಅನುಭವಿಸ್ಲಿ ಅಂತ ಅವಳು ಒದ್ದಾಡ್ತಾ ಇರ್ತಾಳೆ ಛ ಇತ್ಯ ಮಾರ್ತ ಪರಿ ದೇವಯನ್ಸ ರಾಜ ಕುರುಣಾಂ ಈ ರೀತಿಯಾಗಿ ಅಳತಾ ನಕುಲನಿಗೆ ಹೇಳಿದ ಗಾ ನಯೈನಾಹ ಮಂದ ಭಾಗ್ಯಂ ಅಮಾತ್ಯ ಪಕ್ಷಾಮಿತಿ ರಾಜಪುತ್ರೀಂ ನಕುಲ ಹೋಗು ಆ ಮಂದಭಾಗ್ಯಳಾದ ಹೆಣ್ಣನ್ನ ಅಂದ್ರ ದ್ರೌಪದಿಯನ್ನ ಕರೆದು ತಾ ಅಂದ ಮಾದ್ರೀಸುತರಿಗೃಷ್ಯವಾಕ್ಯಂ ಧರ್ಮೇಣ ಧರ್ಮ ಯತ್ರ ಯಥೇನಾ ಅಷ್ಟು ಹೊತ್ತಿಗೆ ಅಲ್ಲಿಯೇ ಇದ್ರಲ್ಲ ಹಳ್ಳಿಕ್ ಶುರು ಮಾಡಿಬಿಟ್ಟಿದ್ರು ಯಾರು ದೃಷ್ಟದ್ಯುಮ್ಮನ ಹೆಂಡತಿ ಶಿಖಂಡಿಯ ಹೆಂಡತಿ ಅಲ್ಲ ಪ್ರಸ್ಥಾಪ್ಯ ಮಾದ್ರಿ ಸುತಮಾಜಮೀಢ ಶೋಕಾರ್ಜಿತಸ್ಥೈ ಸಹಿತ ಸುಹೃದ್ಭಿ ರೋರೂ ಯಮಾಣ ಪ್ರಯಯೌ ಸುತಾನ ಆಯೋಧನ ಹೀಗೆ ನೋಡ್ತಾ ಇದ್ದಾನೆ ಎಲ್ಲೆಲ್ಲೂ ಕ್ರೂರ ಪ್ರಾಣಿಗಳ ನರ್ತನ ಮಾಂಸಾಹಾರಿ ಪ್ರಾಣಿಗಳ ಸುಗ್ಗಿ ನತತ್ ಪ್ರವಿಶ್ಯ ಶಿವಮುಗ್ರರು ಸತತ್ ಪ್ರವಿಶ್ಯ ಅಶಿವಮುಗ್ರ ರೂಪಂ ದದರ್ಶ ಪುತ್ರಾನ್ ನೋಡಿದ ಒಬ್ಬ ಮಗನ ತಲೆ ಆಚೆ ಬಿದ್ದಿದೆ ಒಬ್ಬ ಮಗ ಹೊಟ್ಟೆ ಹಿಡ್ಕೊಂಡು ಸತ್ತಿದ್ದಾನೆ ಇನ್ನೊಬ್ಬ ಮಗನ ಕೈಯೇ ಇಲ್ಲ ಇನ್ನೊಬ್ಬ ಮಗನ ಕಾಲಿಲ್ಲ ಇನ್ನೊಬ್ಬ ತೀವ್ರವಾದ ವೇದನೆಯನ್ನು ಅನುಭವಿಸಿ ಸತ್ತಿದ್ದಾನೆ ಆ ಮರಣಕಾಲದ ವೇದನೆ ಎಲ್ಲ ಮುಖದಲ್ಲಿ ಕಾಣ್ತಾ ಇದೆ ಇದನ್ನೆಲ್ಲಾ ನೋಡ್ತಾ ಬಂದ ಏನು ಕಷ್ಟರಿ ಜಯೋಯಮ ಜಯಾಕಾರಃ ಅಲ್ವೇ ಉಚ್ಚೈ ಪ್ರಚುಕ್ರೋಶ ಚಕೌರ ಪಪಾತ ಚೋರ್ವ್ಯಾಂ ತಗಣೋ ವಿಸಜ್ಞ ಅದನ್ನ ತಡೆಯಲಾಗದೆ ತಪ್ಪನೆ ಕುಸಿದು ಬಿದ್ದ ಹೀಗೆ ಸೌಪ್ತಿಕ ಪರ್ವಣಿ ದಶಮೋಧ್ಯ ಸದೃಷ್ಟ ನಿಹತಾನ್ ಸಂಖ್ಯೆ ಪುತ್ರಾನ್ ಪೌತ್ರಾನ್ ಸಖೀನ್ ತಥಾ ಮಹಾದುಃಖ ಪರೀತಾತ್ಮ ಬಜನೇ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಅವರ ಆಟ ತನ್ನ ಹೆಂಡತಿಯ ತಮ್ಮಂದಿರ ಸಹಕಾರ ಪ್ರೀತಿ ಎಲ್ಲವನ್ನ ನೆನಪಿಸ್ಕೊಂಡು ನೆನಪುಸುಕೊಂಡು ತಮಶ್ರಿಪೂರ್ಣಾಕ್ಷಂ ವೇಪಮನಮಚೇತಸ ಸುಹೃದೋ ಭೃಚ ತಂ ವಿಜ್ಞಾಹ ಸಾಂತ್ವಯಾಂಚಕ್ರಿರೇ ತಾ ಕಣ್ಣೀರು ತುಂಬಿ ಗಡಗಡನೆ ನಡುತ್ತಾ ಇದ್ದಾನೆ ಧರ್ಮರಾಜ ಆಗ ಉಳಿದವರು ಅವನನ್ನ ಸಮಾಧಾನ ಮಾಡಿದ್ರು ಕೃತ್ವ ಜತಾಂ ಪ್ರೇತ ಕಾರ್ಯಾತರವೇಚಾಂ ಬಭು ವಭುಶವಿ ದುಃಖಿತ ಬಹಳ ಕಷ್ಟಪಟ್ಟು ಅವರಿಗೆ ಮಾಡಬೇಕಾದದ್ದರ ವ್ಯವಸ್ಥೆಯನ್ನೆಲ್ಲ ಮಾಡಿದ ಅಂತೆ ಏನ್ರಿ ಒಂದು ಕೋಟಿಗೂ ಮುಗಿದ ಜನ ಸತ್ತೋಗಿದ್ದಾರೆ ಯಾರಿಗೆ ಅಂತ ಮಾಡೋದು ಆ ಯಾರಿಗೆ ಅಂತ ಅರ್ಪಣ ಬಿಡೋದು ಯಾರಿಗೆ ಅಂತ ಶ್ರಾದ್ದ ಮಾಡೋದು ಅದರದ್ದೇ ಒಂದು ಒಂದು ದೊಡ್ಡ ಅಧ್ಯಾಯ ಇದೆ ಇನ್ನೂ ಸ್ತ್ರೀ ಪರ್ವ ಬಂದಿಲ್ಲ ಹೆಣ್ಣು ಮಕ್ಕಳ ಅಳುವಿಗೆ ಒಂದು ಪರ್ವ ಮೀಸಲಿಟ್ಟಿದ್ದಾರೆ ವೇದವ್ಯಾಸರು ಕರುಣಾರಸ ಅಲ್ಲಿ ಸೋರಿ ಉಕ್ಕಿ ಹರಿದು ಹೋಗ್ಬೇಕು ಹಂಗಿದೆ ಅಲ್ಲಿ ನಕುಲ ಕೃಷ್ಣಯಾ ದವನೈಿರ್ಹೇಮೃಷ್ಣ ಉಪಾಯಾತ್ ಅಷ್ಟು ಹೊತ್ತಿಗೆ ಹೋಗಿದ್ದವನು ನಕುಲ ರಥವನ್ನ ತೆಗೆದುಕೊಂಡು ಹೋಗಿದ್ದ ದ್ರೌಪದಿಯನ್ನು ಕರ್ಕೊಂಡು ಬಂದ ಬಾಲ ಶ್ರುತ್ವಾ ಸುಮಹದ ಪ್ರಿಯಂ ಮಹಾ ಪುತ್ರಾಣಂ ಸರ್ವೇಷಾಂ ವ್ಯಥಿತೇಂದ್ರಿಯಾ ನೋಡಿದಳು ಅವಳ ಇಂದ್ರಿಯ ಎಲ್ಲ ವ್ಯಥಿತವಾಗಿ ಇತ್ತು ಅಂದರೆ ಕುಸಿದು ಹೋಗಿದ್ಲು ಕಂಪಮಾನೇವ ಕದಳಿ ವಾತೇನಾಭಿ ಗಾಳಿಗೆ ಅಲುಗಾಡುವ ಬಾಳೆಯಂತೆ ಆಗಿದ್ಲು ಕೃಷ್ಣ ರಾಜ್ಯ ಶೋಕಾರ್ತಾನ್ಯ ಪತದ್ದುವೀ ವಿಬೌವದಂ ತಸದಂತಶ್ಚೋಕ ಕರ್ಷಿತಂ ಫುಲ್ಲ ಪದ್ಮ ಫಲಾಚಾಕ್ಷ ತಮೋಗ್ರಸ್ತ ಇವಾಂಚು ಅವಳ ಮುಖ ಹೇಗಾಗಿತ್ತು ಅಂತಂದ್ರೆ ಕತ್ತಲು ಸೂರ್ಯನಿಗೆ ಹಿಡಿದ್ರೆ ಹೇಗೋ ಹಾಗಾಗಿತ್ತು ತಾಂ ದೃಷ್ಟ ಸಂಭ್ರಂಭಾತ್ ಸತ್ಯ ಸತ್ಯವಿಕ್ರಮ ಬಾಹುಭ್ಯಾಂ ಪರಿಜಗ್ರಹ ಸಮುಪೇತ್ಯ ವಿವೃಕೋದರ ಓಡಿ ಮಂದ ಭೀಮ ಗಟ್ಟಿಯಾಗಿ ತಬ್ಬಿದ ತಪ್ಪಿ ಸಮಾಧಾನ ಮಾಡಲಿಕ್ಕೆ ಶುರು ಮಾಡಿದ ಸಾ ಸಮ ಶ್ವಾಸಿತಾತೇನ ಭೀಮತೇನೇನ ಭಾಮಿನಿ ರುದತಿ ಪಾಂಜವ ಪಾಂಡವಜ್ಯೇಷ್ಠ ಇದಂ ವಚನಮ್ರವೀತ್ ಆಗ ಅಳತ ಕುರಿತು ದ್ರೌಪದಿ ನುಡಿದಳು ವಸ್ತುತಃ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬಾರದು ಆದರೆ ನೆನಪಿಸಿಕೊಳ್ಬೇಕು ಭೈರಪ್ಪ ಪರ್ವ ಅಂತ ಒಂದು ಕಾದಂಬರಿ ಬರೆದಿದ್ದಾನೆ ಅದರಲ್ಲಿ ಒಂದು ಸೀನ್ ಇದೆ ಎಲ್ಲ ಸತ್ತೋಗಿರ್ತಾರೆ ಹೋಗಿರ್ತಾರೆ ಇದೆ ಇವರೇ ದೃಷ್ಟದ್ಯುಮ್ನ ಶಿಖಂಡಿ ಎಲ್ಲರೂ ಸತ್ತಿರ್ತಾರೆ ದ್ರೌಪದಿಯ ಐದು ಜನ ಮಕ್ಕಳು ಬಿದ್ದಿರ್ತಾರೆ ದ್ರೌಪದಿ ಬರ್ತಾಳೆ ಕಣ್ಣಲ್ಲಿ ನೀರಿರೋದಿಲ್ಲ ಹತ್ತು ಹತ್ತು ಒಣಗಿ ಹೋಗಿರುವಂತೆ ಇರುತ್ತೆ ದುಃಖ ಪಟ್ಕೊಂಡು ಐದೂ ಜನರ ಹೆಣವನ್ನ ಕೈಯಲ್ಲಿ ತಡುತ್ತಾ ಸುಮ್ಮನೆ ಇದ್ದು ಬಿಡ್ತಾಳೆ ಕೃಷ್ಣ ಕೇಳ್ತಾನೆ ಯಾಕೆಮ್ಮ ದ್ರೌಪದಿ ಅಳ್ತಾ ಇಲ್ಲ ಅತ್ ಬಿಡು ಇಲ್ಲ ಕೃಷ್ಣ ನನ್ನಲ್ಲಿ ಹುಟ್ಟಿದ ಈ ಐದು ಜನ ಮಕ್ಕಳನ್ನ ಈ ಐದು ಜನ ಇದ್ದಾರಲ್ಲ ಧರ್ಮರಾಜ ಭೀಮಸೇನ ಅರ್ಜುನ ನಕುಲ ಸಹದೇವ ಅಳ್ತಾನೆ ಇಲ್ಲ ಅಭಿಮನ್ಯು ಸತ್ತ ಅಂತ ಅತ್ತ ಅರ್ಜುನ ನನ್ನಲ್ಲಿ ಹುಟ್ಟಿದ ಮಗ ಸತ್ತ ಅಂತ ಅಳ್ಳಿಲ್ಲ ಇದು ನನಗಾದ ಅನ್ಯಾಯ ಅಲ್ವಾ ಆಗ ಮೊದಲು ಭೀಮತೆಯನ್ನು ಬಂದು ಅಪ್ಪಿಕೊಂಡು ಹಳ್ಳಿಕ್ ಶುರು ಮಾಡಿದ ಆಮೇಲೆ ಉಳಿದವರು ಅಪ್ಕೊಂಡು ಹತ್ರರು ಅಂತ ಅಂದ್ರೆ ದ್ರೌಪದಿಯ ಬಗ್ಗೆ ಒಂದು ತೀಕ್ಷ್ಣವಾದ ತಿರಸ್ಕಾರ ಇತ್ತು ಪಾಂಡವಾದ ವೇದಿಗಳಿಗೆ ಅಂತ ಬರೆದಿದ್ದಾರೆ ಏನು ಮಾಡೋದು ಅವ್ರಿಗಿದು ಗೊತ್ತಿಲ್ಲ ಅವರು ಹೇಳ್ತಾರೆ ವೇದವ್ಯಾವ್ತರೆ ಫೀಲ್ಡ್ ವರ್ಕ್ ಮಾಡಿಲ್ಲ ಸರಿಯಾಗಿ ಮಹಾಭಾರತ ನಾನು ಫೀಲ್ಡ್ ವರ್ಕ್ ಮಾಡಿ ಪರವಾಗಿ ಬರದೆ ಅಂತಾರೆ ನಗಬೇಕು ಅಳಬೇಕೋ ಗೊತ್ತಾಗಲ್ಲ ಅದೊಂದು ರೀತಿಯಲ್ಲಿ ಎಲ್ಲರಿಗೂ ಅನುಭವ ಆಗಿರುತ್ತೆ ನಮ್ಮ ನಾಲ್ಕು ವರ್ಷದ ಮಗಳು ಅಪ್ಪ ಗೊತ್ತಾಗಲ್ಲ ಅಂತಾಳೆ ನಾಲ್ಕು ವರ್ಷ ಐದು ವರ್ಷ ಇದ್ದಾಗ ಅಪ್ಪ ನನಗೇನು ಗೊತ್ತಾಗಲ್ಲ ಆ ತರಹ ವೇದವ್ಯಾವತರಿಗೆ ಇವ್ನ ಹೇಳ್ತಾ ಇರೋದು ಅಂತ ಅನಿಸ್ಬಿಡುತ್ತೆ ಅದು ಈ ತರಹ ಯಾಕೆ ನಾನು ಹೇಳಿದೆ ಅಂತಂದ್ರೆ ಅಲ್ಲಿ ಸೂಕ್ಷ್ಮವೊಂದನ್ನು ನೀವು ಗಮನಿಸಬೇಕು ಹೌದು ಭೀಮಸೇನ ಬಂದು ಅಪ್ಪಿಕೊಂಡು ಅತ್ತ ಯಾಕೆ ಅಂದ್ರೆ ದ್ರೌಪದಿ ಬೇರೆ ಎಲ್ಲರ ಮದುವೆ ಆದ ಮೇಲೆ ಭೀಮಸೇನನಿಗೆ ಮಾತ್ರ ಸೀಮಿತ ಆಗಿ ಇದ್ಲು ಅದರಿಂದಾಗಿ ಎಲ್ಲ ಕಷ್ಟಗಳನ್ನು ಭೀಮಸೇನನ ಹತ್ರ ಹೇಳ್ಕೊಳ್ತಾ ಇದ್ಲು ಬೇರೆ ಯಾರತ್ತೂ ಹೋಗ್ತಾ ಇರಲಿಲ್ಲ ಅದೇ ಇರೋದು ಅದೇ ಇರೋದು ಯಾಕೆ ಅಂದ್ರೆ ಧರ್ಮರಾಜನಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಾನು ಇವಳನ್ನ ಪಣಕ್ಕಿಟ್ಟೆ ಅಂತ ನಕುಲ ಸಹದೇವರಿಗೆ ಅತ್ತಿಗೆಯ ತರಹ ಕಾಣಿಸ್ತಾ ಇದ್ದವಳು ಆಮೇಲೆ ಯಾವಾಗ ಅವರಿಗೆ ಮದುವೆ ಆಯಿತು ಆವಾಗ ಅರ್ಜುನನಿಗೂ ಕೂಡ ಅವಳು ನನ್ನ ಕೈಯೊಳಗಡೆ ಇಲ್ಲ ಅಂತ ಅಂತಲ್ಲಿಸಿಬಿಡ್ತು ಭೀಮಸೇನ ಮಾತ್ರ ಇದ್ದದ್ದು ದ್ರೌಪದಿ ಇದರ ರಹಸ್ಯವನ್ನು ಮಧ್ವಾಚಾರ್ಯರು ದ್ರೌಪದ್ಯ ಶುದ್ಧ ಭೋಗಾರ್ಥಂ ಅಂತ ಹೇಳಿ ನಿರೂಪಣೆ ಮಾಡಿದ್ದಾರೆ ಅವರ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಇದು ತಾತ್ಪರ್ಯ ನಿರ್ಣಯದ ಬಗ್ಗೆ ಒಂದು ವ್ಯಾಪಕವಾದ ಭ್ರಮೆ ಏನಿದೆ ಅಂದರೆ ಎಲ್ಲರಿಗೂ ಇರುವಂತಹ ಭ್ರಮೆ ಏನು ಅದೊಂದು ಬೇರೆಯವ್ರಿಗೆ ಬೇರೆ ಇರುವವರಿಗೆ ಅಂದ್ರೆ ಶಂಕರರಿಗೆ ರಾಮಾನುಜಿಯರಿಗೆ ಅವ್ರಿಗೆಲ್ಲ ಏನ್ ಭ್ರಮೆ ಇದೆ ಅಂದ್ರೆ ತಾತ್ಪರ್ಯ ನಿರ್ಣಯ ಬರೇ ಆವೇಶಗಳನ್ನ ಅಂಶಗಳನ್ನ ಹೇಳುತ್ತೆ ಬಿಟ್ಟು ಇನ್ನೇನು ಹೇಳಲ್ಲ ಅಂತ ಅವ್ರ ಭ್ರಮೆ ಸರಿ ನಮ್ಮವುಗಳ ಭ್ರಮೆ ಏನಿದೆ ಅಂತ ನೋಡಿದ್ರೆ ನಮ್ದಿನ್ನು ಭೀಕರ ಮಾಧ್ಯವ ವಿದ್ವಾಂಸರು ಎಲ್ಲಿ ಡೌಟ್ ಬಂತೋ ಅಲ್ಲಿ ಮಧ್ವಾಚಾರ ಬರೆದಿದ್ದಾರಂತೆ ನಗಬೇಕು ಅಳ್ಬೇಕು ಅಂದ್ರೆ ಮಹಾಭಾರತ ಓದಿ ತಾತ್ಪರ್ಯ ನಿರ್ಣಯ ಓದ್ಬೇಕು ಅಂತ ಅರ್ಥ ಆಯ್ತು ತಾನೆ ಅದನ್ನ ಮಾಡ್ತಾ ಇರೋ ಮಾಡ್ತಾ ಇಲ್ಲ ಹೀಗೆ ಮಧ್ವಾಚಾರ್ಯರನ್ನ ಅದು ತಾತ್ಪರ್ಯ ನಿರ್ಣಯವನ್ನ ಮೂರೂ ಜನ ಅರ್ಥ ಮಾಡ್ಕೊಂಡಿಲ್ಲ ಶಂಕರರು ರಾಮಾನುಜಯರು ಮಾಧ್ವರು ಮೂರೂ ಜನರು ತಡವದೇ ಉಳಿದ ಗ್ರಂಥ ಮುಟ್ಟದೇ ಉಳಿದ ಗ್ರಂಥ ಆಗಿ ಹೋಯ್ತು ಅಲ್ಲಿ ಮಧ್ವಾಚಾರ್ಯರು ಸೂಕ್ಷ್ಮವಾಗಿ ಈ ಸಂಗತಿಯನ್ನು ಹೇಳಿದ್ದಾರೆ ರಾಜಸೂಯ ಯಾಗದಲ್ಲಿ ಎಲ್ಲರ ಪ್ರತಿನಿಧಿಯಾಗಿ ಕೂತ್ಕೊಂಡ್ಲು ಅನ್ನೋದು ಬಿಟ್ಟರೆ ಮಕ್ಕಳು ಹುಟ್ಟಿದ ಮೇಲೆ ಅಂದರೆ ಐದು ಜನರಲ್ಲಿ ಒಬ್ಬೊಬ್ಬರು ಮಕ್ಕಳು ಹುಟ್ಟಿದ ಮೇಲೆ ದ್ರೌಪದಿ ಕೇವಲ ಭೀಮಸೇನನ ಸೊತ್ತಾಗಿ ಉಳಿದಳು ಉಳಿದವರೆಲ್ಲರೂ ಕೂಡ ಅತ್ತಿಗೆಯ ಹಾಗೆ ಅದಕ್ಕೆ ಧರ್ಮರಾಜ ಪ್ರಿಯ ಜ್ಯೇಷ್ಠೇವಚ ಸ್ವಸ ಅಂತಾನೆ ಮಹಾಭಾರತದಲ್ಲಿ ನಮ್ಮ ಹಿರಿಯ ತಂಗಿಯಂತೆ ಪ್ರಿಯಳಾದವಳು ಮಗಳಂತೆ ಪ್ರಿಯಳಾದವಳು ತಾಯಿಯಂತೆ ನಮ್ಮ ಹಿತವನ್ನು ಚಿಂತನೆ ಮಾಡುವವಳು ಅಂತ ಹೇಳ್ತಾನೆ ಆ ಸೂಕ್ಷ್ಮವನ್ನು ನೀವು ಹಿಂಬಾಲಿಸಿಕೊಂಡು ಹೋದ್ರೆ ಆಚಾರ್ಯರ ನಿರ್ಣಯಕ್ಕೆ ಬರ್ತೇವೆ ಅಥವಾ ಆಚಾರ್ಯರ ನಿರ್ಣಯದ ನಾವು ಮೌಲ್ಯವನ್ನ ನಾವು ನೋಡ್ತಾ ಹೋದ್ರೆ ಮೂಲದಲ್ಲಿ ಎಲ್ಲಿದೆ ಅಂತ ಇಲ್ಲಿ ಜಾಯ್ನ್ ಆಗ್ತೇವೆ ಈ ಥರದ ನಾವು ನೂರಾರು ಸೂಕ್ಷ್ಮಗಳನ್ನ ನಾವು ಗಮನಿಸಲಿಲ್ಲ ನಾವೇ ಗಮನಿಸ್ತಿಲ್ಲ ಅಂದ್ರೆ ಇನ್ನು ಇವನನ್ನೇನು ಬಯೋದು ಅದು ವಿ ಎಸ್ ಸುಕ್ತನ್ಕರ್ ಪಾಪ ಅವರು ಕೈ ಚೆಲ್ಲಿದ್ದಾರೆ ನಮ್ಗೆ ಗೊತ್ತಾಗ್ಲಿಲ್ಲ ಆವಾಗ ಏನೇನೋ ಎಡಿಟ್ ಮಾಡಿದೆವು ಅಂತ ಬೋರಿ ಅವರು ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಪೂನಾದವರು ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿ ಮಹಾಭಾರತದ ಕ್ರಿಟಿಕಲ್ ಎಡಿಷನ್ ಅನ್ನು ತಂದರು ಅದರಲ್ಲಿ ಎಲ್ಲಾ ಪಾಠಾಂತರಗಳು ಇದೆ ಅದೊಂದು ಅದ್ಭುತ ಯಾಕಂದ್ರೆ ನೀವು ಯಾವ್ದನ್ನು ಬೇಕಾದ್ರೂ ಜೋಡಿಸ್ಕೊಳ್ಬಹುದು ಅದಕ್ಕೆ ಅವರಿಗೆ ಸ್ಫೂರ್ತಿಯಾಗಿದ್ದೇನು ಅಂತಂದ್ರೆ ತಾಳ್ಮುಡ್ಡು ಬೈಬಲ್ ನೇ ಎಡಿಟಿಂಗ್ ಅವರಿಗೆ ಮೂಲ ಅಂದ್ರೆ ಈ ತರಹ ನಾವು ಮಾಡಬೇಕು ಅಂತ ಮಾಡಿದ್ದು ಅವರಿಗೆ ತಾತ್ಪರ್ಯ ನಿರ್ಣಯ ಸಿಕ್ಕಿರಲಿಲ್ಲ ಸಿಕ್ಕಿದ ಮೇಲೆ ಅವರು ಪಶ್ಚಾತ್ತಾಪ ಪಟ್ಟರು ಆದರೆ ಜನ ಇವತ್ತು ಎಲ್ಲ ವಿದ್ವಾಂಸರು ಇಲ್ಲ ಇದೇ ಅಂತಿಮ ಅಂತ ಒಪ್ತಾರೆ ಎಲ್ಲವನ್ನು ಬಿಟ್ಟುಬಿಡುತ್ತಾರೆ ಅವ್ರನ್ನ ಭಯ ಆಗಿಲ್ಲ ಮಧ್ವಾಚಾರನ ನೋಡ್ಲಿಲ್ಲ ಅಂತ ಮಾತ್ರ ಮದ್ವಾಚಾರರು ಅಪರಿಚಿತ ಸುಮ್ಮನೆ ಬೇಡ ತಿಳ್ಕೊಂಡು ಕೂಗಾಡ್ತಾ ಇದ್ದಾವೆ ಮೊದಲು ವೃಂದಾವನಗಳಿಂದ ಆಚೆ ಬರಬೇಕು ಇವುಗಳು ಉದ್ಧಾರ ಆಗ್ತವೆ ಏನಕ್ಕೂ ಪ್ರಯೋಜನ ಇಲ್ಲ ಏನ ವೇದವ್ಯಾತರ ಹೇಳಿದಾರ ಮಧ್ವಾಚಾರ ಹೇಳಿದಾರ ಇವರು ಹೇಳಿದಾರ ವಿಷ್ಣು ತೀರ್ಥರು ಹೇಳಿದಾರ ಅದನ್ನು ಇಟ್ಕೊಂಡು ಒದ್ದಾಡ್ತಾ ಇವೆ ಓದಬೇಕಾದದ್ದನ್ನು ಓದ್ತಾ ಇಲ್ಲ ಬಹಳ ಕಷ್ಟ ಅದರಿಂದಾಗಿ ನಾನು ಈ ತರಹದ ಸೂಕ್ಷ್ಮಗಳನ್ನೆಲ್ಲ ನಾವು ಜಗತ್ತಿನ ಮುಂದೆ ಪ್ರೆಸೆಂಟ್ ಮಾಡುವ ಅವಕಾಶ ಕಳ್ಕೊಂಡಿದ್ದೀವಿ ಯಾಕೆ ಅಂದರೆ ಇವ್ರದ್ದೆಲ್ಲ ಅನರ್ಥಗಳು ಮುಂದಾಳುಗಳಿದ್ದಾರಲ್ಲ ನಮ್ಮ ಮುಂದಾಳುಗಳು ಅವರು ಈ ತರಹ ಒಂದು ದೃಷ್ಟಿಕೋನವನ್ನೇ ಬೆಳೆಸ್ಕೊಂಡಿಲ್ಲ ಜಗತ್ತಿಗೆ ಹೇಗೆ ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ದ್ರೌಪದಿ ಅದರಿಂದಾಗಿ ಅವಳು ಅತ್ಲು ಅತ್ತಳು ಎಲ್ಲರೂ ಅವಳನ್ನು ಸಂತೈಸಿದರು ಅವಳ ಬಗ್ಗೆನೆ ಇವರಿಗೆ ಆತಂಕ ಆಯಿತು ಅಯ್ಯೋ ಪಾಪ ಅವಳು ಹೇಗಿರ್ತಾಳು ಅಂತ ಅಂದ್ರೆ ದ್ರೌಪದಿಯನ್ನ ಬಹಳ ಕೇರ್ ಮಾಡಿದ್ದಾರೆ ಒಂದು ಸಣ್ಣ ತಪ್ಪು ಆಗಿದ್ದು ಬಿಟ್ರೆ ಪಣಕ್ಕೆ ಇಟ್ಟಿದ್ದು ಬಿಟ್ರೆ ಇನ್ಯಾವ ತಪ್ಪು ದ್ರೌಪದಿಯ ಬಗ್ಗೆ ಜರುಗಿಲ್ಲ ಇನ್ನು ದ್ರೌಪದಿ ಬೈದಿದ್ದಾಳೆ ಇವರು ತಪ್ಪಿದಾಗ ಚೆನ್ನಾಗಿ ಬೈದಿದ್ದಾಳೆ ಗಂಡಂದಿರನ್ನು ಅಷ್ಟು ಜನರನ್ನು ಬೈದಿದ್ದಾಳೆ ಭೀಮನನ್ನು ಸೇರಿಸಿ ಬೈದಿದ್ದಾಳೆ ಆದರೆ ಅವರು ಯಾವತ್ತು ಕುಂತಿಯೂ ಕೂಡ ದ್ರೌಪದಿಗೆ ಹೇಳ್ತಾಳೆ ನತ್ವ ಸಂದೇಶವ್ಯಾಸಿ ಅಂತ ಹೇಳ್ತಾಳೆ ನಿನ್ಗೆ ಏನೂ ಹೇಳಬೇಕಾಗಿಲ್ಲ ತಪ್ಪೆಲ್ಲ ನನ್ನ ಮಗನದ್ದೇ ನೀನು ಸ್ತ್ರೀರತ್ನ ಅಂತ ಸರ್ಟಿಫಿಕೇಟ್ ಕೊಡ್ತಾಳೆ ಕಾಡಿಗೆ ಹೋಗ್ಬೇಕಾದ್ರೆ ಅದರಿಂದ ದ್ರೌಪದಿಯನ್ನು ಎಷ್ಟು ಗೌರವದಿಂದ ಎಷ್ಟು ಪ್ರೀತಿಯಿಂದ ನೋಡಿದ್ದಾರೆ ಪಾಂಡವರು ಅನ್ನೋದು ಹೇಳಲಿಕ್ಕಿಲ್ಲ ಇದು ಒಂದು ದೃಷ್ಟಾಂತ ನಾನು ಕೊಟ್ಟಿದ್ದು ಹೇಗೆ ಇದೆ ಎಷ್ಟು ಸೂಕ್ಷ್ಮವಾಗಿದೆ ತಾತ್ಪರ್ಯ ನಿರ್ಣಯ ಅಂತ ಹೇಳಲಿಕ್ಕೆ ಮುಂದೆ ಧರ್ಮರಾಜನಿಗೆ ಒಂದು ಹೊಟ್ಟೆ ಉರಿ ಇರುತ್ತೆ ದ್ರೌಪದಿಯ ಬಗ್ಗೆ ಅದನ್ನು ಮುಂದೆ ನಾವು ನೋಡುತ್ತೇವೆ ಅಂದ್ರೆ ಮಹಾಪ್ರಸ್ಥಾನಿಕ ಪರ್ವದಲ್ಲಿ ಸ್ವರ್ಗಾರೋಹಣ ಪರ್ವದಲ್ಲಿ ಅದು ಗೊತ್ತಾಗತ್ತೆ ಸಂಸ್ಕಾರ ಅನ್ನೋದು ಹೇಗೆಲ್ಲ ಆಟ ಆಡಿಸ್ಬಿಡುತ್ತೆ ಬ್ರಹ್ಮಾದ್ಯ ಅಪಿ ತದ್ವತಾ ಅಂತ ಮಧ್ವಾಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳ್ತಾರೆ ಸಂಸ್ಕಾರ ಅನ್ನೋದು ಎಷ್ಟು ಪ್ರಬಲ ಅಂದ್ರೆ ಅಷ್ಟು ಪ್ರಬಲ ಅದನ್ನ ಯತ್ನೇನ ಸೋನ್ಯಥ ಕರ್ತು ಶಕ್ಯತೆ ಅಂತ ಅದರಿಂದ ಹೀಗೆ ದ್ರೌಪದಿಯ ಕ್ಯಾರೆಕ್ಟರ್ನ ಸುತ್ತಮುತ್ತ ಹೀಗೆ ನೋಡಿಕೊಂಡು ಇಲ್ಲಿಗೆ ಬರೋಣ ಮತ್ತೆ ವಾಪಸ್ ಕಥಾ ಪ್ರವಾಹದಲ್ಲಿ ಸಿಲುಕೋಣ ಮತ್ತೆ ಅವಳು ಅಳ್ತಾ ಹೇಳಿದಳಂತೆ ದ್ರೌಪದಿ ಿಷ್ಟ ರಾಜಪ್ಯೆಮ್ ಅಖಿಲಾಂ ಭೋಕ್ಷಸೇಮೀ ಆತ್ಮಜಾನ ಕ್ಷತ್ರಧರ್ಮೇಣ ಸಂಖ್ಯೆ ನಿಮ ರಾಜ ಇದು ದೈವಸಂಕಲ್ಪ ನನ್ನ ಮಕ್ಕಳು ಛತ್ರಧರ್ಮಕ್ಕೆ ಅನುಗುಣವಾಗಿ ದೇಹತ್ಯಾಗ ಮಾಡಿದ್ದಾರೆ ದಿಷ್ಟ್ಯಾ ಮತ್ತ ಅವಾಪ್ಯ ಮತ್ತಿನ ಅಪ್ಯ ಪೃಥಿವೀಂ ನ ಸೌಭದ್ರೀಯ ಅಭಿಮನ್ಯುವನ್ನ ಮರೆಯಬೇಡ ಅವನು ಇವರೆಲ್ಲರಿಗಿಂತ ಮೊದಲೇ ಹೋಗಿದ್ದಾನೆ ಅವಾಪ್ಯ ಪೃಥಿವೀಂ ಕೃತ್ಸನಾಂ ಸೌಭದ್ರಂ ನ ಸ್ಮರಿಷ್ಯಸಿ ಆತ್ಮಜಾನ್ ಸ್ಥೈರಧರ್ಮೇಣ ಧರ್ಮೇಣ ಶೃತ್ವಾ ಶೂರಾನ್ ನಿಪಾತಿತಾನ್ ಸ್ಥಿತೋ ರಾಜ್ಯೇ ಮಯಾ ಮಯಾತಾರ್ಧಂ ವಿಹರನ್ನ ಸ್ಮರಿಷ್ಯಸಿ ನಮ್ಮೆಲ್ಲರ ಮಕ್ಕಳು ರಾಜ್ಯ ಪಾಲನೆಯಲ್ಲಿ ನೆನಪಿಗೆ ಬಂದೇ ಬರ್ತಾರೆ ತಡಿಲಿಕ್ಕಾಗತ್ತಾ ಅವರನ್ನ ಮರತು ರಾಜ್ಯಭಾರ ಮಾಡ್ಲಿಕ್ಕಾಗ್ತದ ಪ್ರಸುಪ್ತಾನಾಂ ವದಂ ಶ್ರಿತ್ವ ದ್ರೌಣಿನಾ ಪಾಪ ಕರ್ಮಣ ಶೋಕೋ ಮಾಂ ದಹತೆ ಗಾಢಂ ಹುತಾಶನ ಇವಾಶಯಂ ನನಗೆ ನೋವಾಗಿದ್ದು ಒಂದೇ ಮಲಗಿದ್ದವ್ರನ್ನ ಕೊನ್ನಲ್ಲ ಅಂತ ಅಭಿಮನ್ಯುವೆಗೆ ದೊರಕಿದ ಹಾಗೆ ವೀರಮರಣ ದೊರಕಿದ್ರೆ ನನಗೆ ನೋವಾಗ್ತಾ ಇರಲಿಲ್ಲ ನನಗೆ ನೋವಾಗಿದ್ದು ಒಂದೇ ತಾಪ ಸಾನುಬಂಧಸ್ಯ ದ್ರೌಣೇ ನ ಜೀವಿತಂ ಆ ದ್ರೌಣಿಗೆ ಅಶ್ವತ್ಥಾಮನಿಗೆ ತಕ್ಕ ಶಾಸ್ತಿಯಾಗಬೇಕು ಇಹೈವ ಪ್ರಾಯ ಮಾಶಿಷ್ಯೆ ನಿಬೋಧತ ಪಾಂಡವಾ ನ ಚೇತ್ ಫಲಮವಾಪ್ನೋತಿ ದ್ರೌಣಿ ಪಾಪಸ್ಯ ಕರ್ಮಣ ಏನಾದರೂ ಅವನಿಗೆ ಅವನ ತಪ್ಪಿಗೆ ತಕ್ಕ ಶಿಕ್ಷೆ ಆಗದೇ ಇದ್ದರೆ ಇಹೈವ ಪ್ರಾಯ ಮಾಶಿಷ್ಯೇ ಈಗ ಇಲ್ಲಿಯೇ ನಾನು ಸಾಯುವ ತನಕ ಉಪವಾಸ ಕೊಡ್ತೇನೆ ಅಶ್ವತ್ಥಾಮನಿಗೆ ಶಿಕ್ಷೆ ಆಗಬೇಕು ಅಂದ್ಲು ನೋಡಿ ದ್ರೌಪದಿ ಎಂತಹ ವೀರವನಿತೆ ಇದು ಸಹಜ ಅಂತ ಗೊತ್ತು ಅಂದ್ರೆ ಗೀತೆ ಅವಳಿಗೆ ಹೇಳಬೇಕಾಗಿಲ್ಲ ಆದ್ರೆ ಗೀತೆ ಅಂತೇ ನಡ್ಕೊಂಡ್ಲು ಎಲ್ಲ ಶಾಸ್ತ್ರಗಳನ್ನು ಬಲ್ಲವಳು ದ್ರೌಪದಿ ಅಂತ ಏನು ಆದಿಪರ್ವದಲ್ಲಿ ಹೇಳಿದ್ರು ಈಗ ಗೊತ್ತಾಯ್ತಾ ಸರ್ವಶಾಸ್ತ್ರ ರಸಾಭಿಜ್ಞ ದ್ರೌಪದಿ ವುಕ್ತ ಕೃಷ್ಣ ಪಾಂಡವಂ ತಮುಪಾವಿಚತ್ ಇದಿಷ್ಠಿರಂ ಧರ್ಮ ಪತ್ನಿ ಯಾಜ್ಞಸೇನೀ ಯಶಸ್ವಿನಿ ಹೀಗೆ ನುಡಿದು ದ್ರೌಪದಿ ಅಲ್ಲಿ ಕುಳಿತಳು ಇಹೋಪವಿಷ್ಟಾಂ ರಾಜಾತು ಪಾಂಡವೋ ಮಹಿಷೀಂ ಪ್ರಿಯಾಂ ಪ್ರತ್ಯಸ ಧರ್ಮಾತ್ಮ ದ್ರೌಪದೀ ಚಾರು ಹಾಗೆ ಹೇಳಿ ಅವಳು ಕುಳಿತಳು ಅಂದ್ರೆ ಅಷ್ಟು ಸೆಲ್ಫ್ ಕಂಟ್ರೋಲ್ ಅವಳಿಗೆ ಯಾರಿಗೆ ದ್ರೌಪದಿ ಆಗ ಯುಧಿಷ್ಠಿರ ಹೇಳ್ತಾನೆ ಕ್ಷತ್ರ ಧರ್ಮೇಣ ಧರ್ಮಜ್ಞೆ ಪ್ರಾಪ್ತಾಸ್ತೆ ನಿಧನಂ ಚುಭೆ ಪುತ್ರಾಸ್ತೆ ಭ್ರಾತರಶ್ಚವ ತಾನ್ನ ಶೋಚಿತು ಮರಹಸೀ ಧರ್ಮವನ್ನು ಬಲ್ಲವಳೆ ಧರ್ಮಜ್ಞೆ ಅಂತಾನೆ ಇದಿಷ್ಟಿರ ನಿನ್ನ ಮಕ್ಕಳು ಛತ್ರಧರ್ಮದಿಂದಲೇ ಧರ್ಮದಿಂದಲೇ ನಾಚ ಆಗಿದ್ದಾರೆ ಕಾರಣ ಏನು ಅಂದ್ರೆ ಆಯುಧವನ್ನು ಹಿಡಿದ ಗುರುತು ಕಾಣ್ತಾ ಇದೆ ಫೀಲ್ಡ್ ಬಂದು ನೋಡಿದಾಗ ಈ ಬ್ಯಾಕ್ ಗ್ರೌಂಡ್ ಗೊತ್ತಾಗುತ್ತೆ ನಮಗೆ ಯಾಕೆಂದ್ರೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಯುದ್ಧ ಮಾಡಿ ಯುದ್ಧದ ಪ್ರಾಕ್ಟೀಸು ಪ್ರತಿರೋಧ ಮಾಡಿದ್ದಾರೆ ಎಚ್ಚರಗೊಂಡು ನಿನ್ನ ಅಣ್ಣ ನಿನ್ನ ಅಣ್ಣಂದಿರು ಎಲ್ಲ ಹಾಗೆ ನಾಚ ಆಗಿದ್ದಾರೆ ಮಲಗಿದ್ದಲ್ಲಿ ಎಷ್ಟೋ ಜನ ಹೋಗಿದ್ದಾರೆ ಆದರೆ ನೀನು ನಿನ್ನ ಮಕ್ಕಳು ಶಸ್ತ್ರ ಹಿಡ್ಕೊಂಡು ಯುದ್ಧ ಮಾಡಿದ್ದಾರೆ ಅಶ್ವತ್ಥಾಮನ ಬಲದ ಮುಂದೆ ಅವ್ರದ್ದು ಏನೂ ಆಗಿಲ್ಲ ಅಷ್ಟೆ ಅದರಿಂದಾಗಿ ವೀರಮರಣ ಹೊಂದಿದ್ದಾರೆ ಸ ಕಲ್ಯಾಣಿ ವನಂ ದುರ್ಗಂ ದೂರಂ ತಸ್ಯತ್ವಂ ಪಾತನ ಸಂಖ್ಯೆ ಕಥಂ ಜ್ಞಾಸ್ ಶಿಶೋಭನೆ ಅಲ್ಲ ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ವಾಸ್ತವವಾದ ಒಂದು ಪ್ರಶ್ನೆ ಮಾಡ್ತೇನೆ ದ್ರೌಪದಿ ಈಗ ನಾವು ಅವನು ನಟಿಸ್ಕೊಂಡು ಹೋಗ್ತೀವಿ ಅವನು ಸೋತಿದ್ದಾನೆ ಅಂತ ಹಿಂಗೆ ನೀನ್ ತೀರ್ಮಾನ ಮಾಡ್ತಿ ಅವನು ಸೋತಿದ್ದಾನೆ ಅಂತ ನಿನಗೆ ಹೆಂಗ್ ಗೊತ್ತು ಹೆಂಗ್ ಗೊತ್ತಾಗತ್ತೆ ನಾವು ಹೇಗ್ ಕನ್ವೇ ಮಾಡಬೇಕು ಅಲ್ವಾ ಯಾವುದನ್ನು ನಂಬ್ಲಿಕ್ಕೆ ಬರಲ್ಲ ಹೆಂಗ್ ತಿಳ್ಕೊಳ್ಳೋದು ಹೇಗೆ ದ್ರೋಣಪುತ್ರಸ್ಯ ಸಹಜೋ ಮಣಿಶಿರಸಿ ಮೇ ನಿಹತ್ಯ ಸಂಖ್ಯೇತಂ ಪಾಪಂ ಪಶ್ಚೇಯ ಮಣಿಮಾಹೃತ ದ್ರೋಣೇಶ ಶಿರಸ ಉತ್ಕೃತ್ತೀವೇಯ ಮಿತಿ ಮೇ ಮತಿ ಅದಕ್ಕೆ ದ್ರೌಪದಿ ಹೇಳ್ತಾಳೆ ಅಶ್ವತ್ಥಾಮನ ತಲೆಯ ಮೇಲೆ ಮಣಿಯೊಂದು ಇದೆ ಅದು ಹಸಿವೆ ನೀರಡಿಕೆ ಶ್ರಮ ಎಲ್ಲ ನಾಟ ಮಾಡುತ್ತೆ ಅಂತ ಕೇಳಿದ್ದೀನಿ ಅದನ್ನ ತಗೊಂಡು ಬಾ ನಂಬ್ತೀನಿ ಅದನ್ನ ತಗೊಂಡು ಬರ್ಬೇಕಾದ್ರೆ ಅವನ ತಲೆಗೆ ಅಂಟ್ಕೊಂಡು ಜೊತೆಗೆ ಹುಟ್ಟಿರೋದು ಕಿತ್ಕೊಂಡೇ ಬರ್ಬೇಕಾ ಸೋಲಿಸ್ಲೇಬೇಕಾ ಅದೇ ನಾನು ನಂಬ್ತೀನಿ ಅಲ್ಲಿ ತನಕ ಇಲ್ಲಿಂದ ಹೇಳಲ್ಲ ಅಂದವಳು ಇತ್ಯುಕ್ತ ಪಾಂಡವಂ ಕೃಷ್ಣ ರಾಜು ದರ್ಶನ ಭೀಮಸೇನಂ ಕರೆ ಸ್ಪೃಷ್ಟ ಕುಪಿತಾ ವಾಕ್ಯಮ್ರವೀತಿ ಹೀಗೆ ನುಡಿದು ಭೀಮಸೇನಂ ಕರೆ ಸ್ಪೃಷ್ಟ ಭೀಮಸೇನ ಕೈಯಲ್ಲಿ ಹಿಡಿದು ಹೇಳಿದಳಂತೆ ತ್ರಾ ಮಾಂ ಭೀಮ ಕ್ಷತ್ರಧರ್ಮ ಮನುಸ್ಮರನ್ జహితం పాపకర్మాణం మఘవాని వా ఏదో ద్రౌపది హత భీమా ఆ పాపిష్ట అశ్వత్థామన సోలిసితే విక్రమేతుల్య పుమానస్తిహ కష్టన శ్రుతోకే పరమ వ్యసనే తథా నెనగే పరాక్రమ దమను యారూ ఇల్ ದ್ವಪ ಹಿ ಪಾರ್ಥಾನಂ ನಗರೇ ವಾರಣಾವತೆ ಎಲ್ಲ ಸಂದರ್ಭದಲ್ಲಿಯೂ ಕಷ್ಟವೆಂಬ ಸಮುದ್ರ ಎದುರಾದಾಗ ನೀನೇ ನಡುಗಡ್ಡೆಯಾಗಿ ಅವರನ್ನು ಪಾಲನೆ ಮಾಡಿದ್ದಿ ದ್ವೀಪಸ್ತ್ವಂ ಹಿ ಪಾರ್ಥಾನಂ ಹಿಡಿಂಬ ದರ್ಶನೇ ತೈವ ತಥಾ ತ್ವಮಭವೋ ಗತಿ ಹಿಡಿಂಬ ಎದುರಾದಾಗ ನೀನೇ ಅವನನ್ನು ಕೊಂದು ರಕ್ಷಣೆ ಮಾಡಿದ್ದು ತಥಾ ವಿರಾಟ ನಗರೇ ಕೀಚಕೇನ ಭೃಚಾರ್ಧಿತಾಂ ವಿರಾಟ ನಗರದಲ್ಲಿ ಕೀಚಕನಿಂದ ನೊಂದಾಗ ಕಾಪಾಡಿದ್ದು ನೀನು ಅಪ್ಪಾರ್ಥ ಮಹಾಕರ್ಮಾಣಿ ವೈಪುರ ಹೇಗೆ ಈ ಕರ್ಮಗಳನ್ನು ಮಾಡಿದೆಯೋ ಹಾಗೆಯೇ ನಮ್ಮನ್ನು ನನ್ನ ಈಗ ನಮ್ಮನ್ನ ಕಾಡ್ತಾ ಇರುವ ದುಃಖ ಅಶ್ವತ್ಥಾಮನ ಮೆರೆದಾಟ ಅದನ್ನ ಪರಿಹಾರ ಮಾಡಬೇಕು ತಹು ವಿಧಂ ದುಃಖಂ ನಿಶಮ್ಯ ನಾಮರ್ಶಯತ ಕೌಂತೇಯೋ ಭೀಮಸೇನೋ ಮಹಾಬಲ ಈ ರೀತಿಯಾದ ದುಃಖವನ್ನು ಕೇಳಿ ಭೀಮಸೇನ ಸಹಿಸಲಿಲ್ಲ ಸಕಾಂಚನ ವಿಚಿತ್ರಾಂಗ್ ರಥೋತ್ತಮಂ ಆದಾಯ ರುಚಿರಂ ಚಿತ್ರಂ ಸಮರ್ಗಣಗಣಂಧನು ಹೀಗೆ ನುಡಿದು ಎಲ್ಲ ಆಯುಧಗಳಿಂದ ಸಜ್ಜಾದ ರಥವನ್ನು ನೋಡುತ್ತಾ ಇದ್ದಾಳೆ ಅವಳು ಇವನು ಏರಿದ ನಕುಲಂ ಸಾರಥಿಂ ಕೃತ್ವ ನಕುಲನನ್ನ ಸಾರಥಿಯಾಗಿ ಮಾಡಿಕೊಂಡ ತೂರ್ಣಮಶ್ವಾನ ಚೋದಯತ್ ಬಿಲ್ಲನ್ನ ಮಿಂಟಿದ ಹೊರಡೂ ಅಂದ ಅವನು ಹೇಳಿದ ಕೂಡಲೇ ಚೋದಿತ ವಾತರಂ ಹಸಹ ಗಾಳಿಯ ದೌಡಿನಲ್ಲಿ ಅವು ಓಡಿದವಂತೆ ಆಗ ಶ್ರೀಕೃಷ್ಣನು ಕೂಡ ರಥವನ್ನು ಏರಿ ಅರ್ಜುನನೊಡನೆ ಸಾಗಿದ ಎರಡ ರಥ ಹೋಯಿತು ಒಂದು ಭೀಮಸೇನ ನಕುಲ ಇನ್ನೊಂದು ಕೃಷ್ಣ ಅರ್ಜುನ ಈ ರೀತಿ ಸೌಪ್ತಿ ವೈಶಂಪಾಯನ ತಸ್ಮಿನ್ ಪ್ರಯಾತೆ ದುರ್ಧರ್ಷೆ ಯೂನಾಮೃಜಸ್ತಃ ಅಬ್ರವೀತ್ ಪುಂಡರೀಕಾಕ್ಷ ಕುಂತಿ ಪುತ್ರಂ ಯುಧಿಷ್ಠಿರಂ ಹೀಗೆ ಅವನು ಹೊರಟು ಕೂಡಲೇ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ ಏಷತೆ ಪಾಂಡವೋ ಭ್ರಾತ ಪುತ್ರ ಶೋಕಮಪಾರಯನ್ ಜಿಘಾಮ್ ಚುರುದ್ರೌಣಿ ಮಾಕ್ರಂದೇ ಏಕ ಏವಾ ಬಿಧಾವತಿ ನೋಡು ಯುಧಿಷ್ಠಿರ ನಿನ್ನ ತಮ್ಮ ಮಕ್ಕಳ ಸತ್ತ ಶೋಕವನ್ನು ತಡೆಯಲಾರದೆ ಒಬ್ಬನೇ ಓಡ್ತಾ ಇದ್ದಾನೆ ಭೀಮ ಪ್ರಿಯಸ್ತೆಭ್ಯೋ ಭ್ರತೃಭ್ಯೋ ಭರತರ ಚ ಭ ತಂ ಎಲ್ಲರಿಗಿಂತ ಪ್ರಿಯ ಪ್ರಿಯಲ್ವ ನಿಗೇ ಯಾಕೆ ನೀನು ಹೋಗ್ತಾ ಇಲ್ಲ ಚಷ್ಟ ಪುತ್ರಾಯ ದ್ರೋಣ ಪ್ರಹರತಾಂವರ ಅಸ್ತ್ರಂ ಬ್ರಹ್ಮ ತಿರೋ ನಾಮ ತದ್ದಹೇ ದ್ರೋಣ ಹೇಳಿದ ಅವರ ಮಗನಿಗೆ ಒಂದು ಅಸ್ತ್ರವನ್ನು ಕೊಡತ ಇದು ಬ್ರಹ್ಮಚಿರ ಎಂಬ ಅಸ್ತ್ರ ಇಡೀ ಭೂಮಿಯನ್ನು ಸುಟ್ಟೀತು ಇದು ನಿನ್ನಲ್ಲಿರಲಿ ಅಂತ ಹೇಳಿ ಅನುಗ್ರಹಪೂರ್ವಕವಾಗಿ ಅಶ್ವತ್ಥಾಮನಿಗೆ ಅವರ ಅಪ್ಪ ದ್ರೋಣಾಚಾರ್ಯರು ಕೊಟ್ಟಿದ್ರು ಅದೀಗ ಅವನ ಇದೆ ಅದನ್ನು ಅವನು ಎಸಿದ್ರೆ ಅವನು ಹೇಳಿದ್ದ ಅರ್ಜುನನಿಗೆ ಹೇಳಿದ್ದ ಅಶ್ವಥ ಅರ್ಜುನನಿಗೆ ದ್ರೋಣಾಚಾರ್ಯರು ಹೇಳಿದ್ರು ನೋಡು ನನ್ನ ಮಗನಿಗೆ ಚಾಪಲ್ಯ ಜಾಸ್ತಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡ್ತಾನೆ ನಿನಗೂ ಅಸ್ತ್ರ ಇರಲಿ ಅಂತ ಹೇಳಿ ಉಪದೇಶ ಮಾಡಿದ್ರು ವಿದಿತಂ ಚಾಪಲಂ ಹಾಸೀತ್ ಆತ್ಮಜಸ್ಯ ಮಹಾತ್ಮನಃ ಸರ್ವಧರ್ಮ ವಿಧಾಮ ವಿದಾಚಾರ್ಯ ಸೋನ್ವಶ ತತಃ ನನ್ನ ಮಗ ಶಾರ್ಟ್ ಟೆಂಪರ್ಡ್ ಅಂತ ಹೇಳಿ ಗೊತ್ತಿತ್ತು ಅವರಿಗೆ ವಿದಿತ್ವಾ ಚಾಪಲಂ ವಿದಿತಂ ಚಾಪಲಂ ಹ್ಯಾಸಿತ್ ಅದಕ್ಕೆ ತನ್ನ ಮಗನಿಗೆ ಅವರು ಹೇಳಿದ್ರು ಬ್ರಹ್ಮಾಸ್ತ್ರವನ್ನು ಕೊಡುವಾಗ ಆ ಬ ಏನದು ಅವ್ರಿಗೇನು ಗೊತ್ತಿತ್ತು ಏನು ಹೇಳಿದ್ರು ಅನ್ನೋದನ್ನು ನಾಳೆ ನೋಡೋಣ ಈ ಚಿಂತನೆಯನ್ನ ಇಲ್ಲಿಗೆ ಸಮರ್ಪಣೆ ಮಾಡೋಣ ದೇವರಿಗೆ ಕೃಷ್ಣಾರ್ಪಣಮಸ್ತು ಪ್ರಾಯ ಶುಕ್ರವಾರದಲ್ಲಿ ನಾವು ಐಶಿಕ ಪರ್ವವನ್ನು ನೋಡಿರ್ತೀವಿ ಅಂತ ಕಾಣುತ್ತೆ ಅಲ್ಲಿಗೆ ಈ ಒಂದು ಇದು ಮುಗಿಯುತ್ತೆ ಮತ್ತೆ ಮುಂದೆ ಶಾಂತಿ ಪರ್ವ ಪರ್ವ ಶಾಂತಿ ಪರ್ವ ಇರುತ್ತೆ ನೋಡೋಣ ಕೃಷ್ಣಾರ್ಪಣಮಸ್ತು